ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಸ್ಪಂದನ ತುರ್ಬಿನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಪ್ರತಿ ವಾರದ ಹಾಗೆ ಈ ವಾರ ಕೂಡ ನಾವು ಒಂದು ವಾರ್ಡ್ ವಿಸಿಟ್ ಮಾಡಿದ್ದೇವೆ. ಅಲ್ಲಿನ ಸಮಸ್ಯೆಗಳೇನು, ಅಲ್ಲಿ ಏನೇನು ಕೆಲಸ ಕಾಮಗಾರಿಗಳು ನಡೆದಿದೆ, ಇದನ್ನ ತಿಳ್ಕೊಳ್ಳುವಂತಹ ಅಥವಾ ಜನರಿಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಕೂಡ ನಡೆಸಿದ್ದೇವೆ. ಎಸ್, ಈ ವಾರ ನಾವು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ವಾರ್ಡ್ ಮಂಗಳಾದೇವಿ ವಾರ್ಡ್. ಮಂಗಳಾದೇವಿ ವಾರ್ಡ್ನ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿ ಇವರು. ಇವರು ಏನು ಸಿಟಿ ಕಾರ್ಪೊರೇಷನ್ನ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಕಷ್ಟು ಏನು ಕೆಲಸ ಕರ್ತವ್ಯ ಕೂಡ ನಿರ್ವಹಿಸ್ತಾರೆ ಅಂತಲೇ ಹೇಳ್ಬೋದು. ಇದೇ ನಾಲ್ಕನೇ ಅವಧಿಗೆ ಅವರು ಮತ್ತೆ ಪುನಃ ಕಾರ್ಪೊರೇಟರ್ ಆಗಿ ಮತ್ತೆ ಮಂಗಳಾದೇವಿ ವಾರ್ಡಿಗೆ ನೇಮಕಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಅವರ ಏನು ಜನಪ್ರಿಯತೆಗೆ ಅಥವಾ ಅವರು ಏನು ಒಳ್ಳೆ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿ ಅವರಿದ್ದಾರೆ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅಷ್ಟೇ ಅಲ್ಲ, ಈ ಒಂದು ಈ ಹೊತ್ತಲ್ಲಿ ಒಂದು ಸಮಯದಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ನಿಮ್ಮ ಸಮಸ್ಯೆಗಳಿದ್ರೆ ಅದನ್ನ ಕಾರ್ಪೊರೇಟರ್ಗೆ ತಲುಪಿಸುವಂತಹ ಪ್ರಯತ್ನ ಕೂಡ ನೀವು ಮಾಡಬಹುದು. ಕರೆ ಮಾಡಬಹುದು, ಕರೆ ಮಾಡಿಬಿಟ್ಟು ನೇರವಾಗಿ ಅವ್ರ ಜೊತೆ ಮಾತಾಡ್ಬೋ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಾವುದೇ ಕಾರ್ಪೊರೇಟರ್ ಅಥವಾ ವ್ಯಕ್ತಿನ ಏನು ಈ ತರ ಇದಿದೆ ಅಂತ ಹೇಳಿ ಹೇಳುವಂತ ಕಾರ್ಯಕ್ರಮ ಖಂಡಿತವಾಗಿ ಅಲ್ಲ. ನಿಜವಾದ ಸಮಸ್ಯೆ ಏನಿದೆ ಅದನ್ನ ಅವರ ಗಮನಕ್ಕೆ ತರುವಂತಹ ಸಣ್ಣ ಪ್ರಯತ್ನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್, ಪ್ರೇಮಾನಂದ್ ಅವರೇ, ನಿಮ್ಮ ಜೊತೆ ಸಾಕಷ್ಟು ಮಾತಾಡ್ಬೇಕು. ಮುಖ್ಯವಾಗಿ ಏನು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಚೇರ್ಮನ್ ಆಗಿದ್ರಿ ಲಾಸ್ಟ್ ಟರ್ಮಲ್ಲಿ, ಆಮೇಲೆ ಬೇರೆ ಹೆಲ್ತ್ ಕಮಿಟಿ ಇತ್ತು, ಆಮೇಲೆ ಟಾಲ್ ಪ್ಲಾನಿಂಗ್ ಕಮಿಟಿ, ಬೇರೆ ಬೇರೆ ಇದರಲ್ಲೆಲ್ಲ ಕೆಲಸ ಮಾಡಿದ್ರಿ. ನಾಲ್ಕನೇ ಬಾರಿಗೆ ಕಾರ್ಪೊರೇಟ್ ಆಗಿ ಸೆಲೆಕ್ಟ್ ಮಾಡಿದ್ದೀರಿ, ಜನಸ್ಪಂದನ ಎಲ್ಲ ಹೇಗಿದೆ, ಜನರು ಯಾವ ರೀತಿ ನಿಮ್ಮ ಕೆಲಸಕ್ಕೆ ಸಹಕಾರ ಕೊಡ್ತೀರಿ, ಕೊಡ್ತಾರೆ ಜನರು ನಿಮಗೆ? ಖಂಡಿತವಾಗ್ಲೂ ನಾನು ಮೂರು ಬಾರಿಗೆ ಇದೇ ವಾರ್ಡಿನಿಂದ, ಮಂಗಳಾದೇವಿ ವಾರ್ಡಿನಿಂದ ಆಯ್ಕೆ ಆಗಿದ್ದೇನೆ. ಒಂದು ಬಾರಿ ಮಧ್ಯದಲ್ಲಿ ಮಹಿಳಾ ಮೀಸಲಾತಿ ಆದ್ದರಿಂದ ಪಕ್ಕದ ವಾರ್ಡಿನಲ್ಲಿ, ಬೋಳಾರ ವಾರ್ಡಿನಲ್ಲಿ ಆಯ್ಕೆಯಾಗಿ ನಾನು 5 ವರ್ಷ ನನ್ನ ಸೇವೆಯನ್ನು ಮಾಡಿದ್ದೇನೆ. ಆದರೆ ನನಗೆ ನಿರಂತರವಾಗಿ ಈ ರೀತಿ ಪುನರಾಯ್ಕೆ ಆಗಲಿಕ್ಕೆ ಖಂಡಿತವಾಗ್ಲೂ ಒಂದು ಕಡೆಯಿಂದ ನನ್ನ ಒಂದು ಅವಧಿ ಮುಗಿಯುವಾಗ ನನಗೆ ಸಾಕಷ್ಟು ಜನರ ಸಹಕಾರ, ವಿಶೇಷವಾಗಿ ನನಗೊಂದು ಕೆಲವೊಂದು ವಿಷಯ ಹೇಳಬೇಕಿದ್ರೆ ಸ್ಫೂರ್ತಿಯನ್ನು ನೀಡಿದ್ದಾರೆ. ಅಂದರೆ ಕೇವಲ ಈಗ ನಾವು ನಮ್ಮದೊಂದು ಕೆಲಸ ಕಾರ್ಯಗಳನ್ನು ನಮ್ಮ ಜವಾಬ್ದಾರಿ ಜೊತೆಗೆ ಜನರ ಸಹಕಾರ, ಜನರ ಪ್ರೇರಣೆ ನಮಗೆ ಸದಾ ಇದ್ರೆ ಮಾತ್ರ ಇದರಲ್ಲಿ ಒಂದು ಆಸಕ್ತಿ ಬರ್ತದೆ. ಮತ್ತೆ ಮತ್ತೆ ನಮಗೆ ಈ ರೀತಿಯ ಜನ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ನೀಡಿದ್ದಾರೆ. ಹಾಗಾಗಿ ಒಟ್ಟು ನನ್ನ ಖಂಡಿತವಾಗಿ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಜನರು ನನಗೆ ನಿರಂತರವಾಗಿ ನನ್ನ ವಾರ್ಡಿನ ಜನತೆ ನನಗೆ ಸಹಕಾರವನ್ನು ನೀಡಿದ್ದಾರೆ. ನಾಲ್ಕನೇ ಅವಧಿಗೆ ನೀವು ಮತ್ತೆ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿದ್ದೀರಾ ನೀವು. ಸರ್, ಮುಖ್ಯವಾಗಿ ನಿಮ್ಮಿಂದ ಏನ್ ಕೆಲಸಗಳು ನಿಮ್ಮ ವಾರ್ಡ್ಗೋಸ್ಕರ ಆಗಿದೆ, ನೀವು ಹೇಳ್ಕೊಳ್ಳುವಂಥದ್ದು? ಇವತ್ತು ಮಂಗಳಾದೇವಿ ವಾರ್ಡಿನಂಥದ್ದು ಈಗ ಸುಮಾರು ಹೆಚ್ಚು ಕಮ್ಮಿ ಅಂದ್ರೆ 1997ರಲ್ಲಿ ನಾನು ಮೊದಲ ಬಾರಿಗೆ ಆಯ್ಕೆ ಆಗಿದೆ, ಹೆಚ್ಚು ಕಮ್ಮಿ 19 ವರ್ಷದ ಹಿಂದುಗಡೆ. ಸಹಜವಾಗಿ ಒಂದು 10-20 ವರ್ಷದ ಹಿಂದೆ ಈ ಮಹಾನಗರ ಪಾಲಿಕೆಯ ವಾರ್ಡುಗಳು ಅಂದರೆ ವಿಶೇಷವಾಗಿ ರಸ್ತೆಗಳ ಸಾಧಾರಣ ಹೆಚ್ಚು ಕಮ್ಮಿ, ಕೇವಲ ನನ್ನ ವಾರ್ಡ್ ಮಾತ್ರ ಅಲ್ಲ ಒಟ್ಟು ಮಹಾನಗರ ಪಾಲಿಕೆಯ ವಾರ್ಡು, ನನಗೆ ಸರಿ ನೆನಪಿದೆ, ಸುಮಾರು 18-20 ವರ್ಷದ ಹಿಂದುಗಡೆ ಜನರ ಬಹಳ ಪ್ರಾಮುಖ್ಯವಾದ ಬೇಡಿಕೆ ಒಟ್ಟು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇದ್ದದ್ದು ಕುಡಿಯುವ ನೀರಿನ ಸಮಸ್ಯೆ. ನಾನು ಮೊದಲ ಬಾರಿಗೆ ಆಯ್ಕೆಯಾಗಿ ಬರುವಾಗ ನನ್ನ ವಾರ್ಡಿನಲ್ಲಿ ಬಹಳ ಕುಡಿಯುವ ನೀರಿನ ಸಮಸ್ಯೆ ಬಹಳ ಉಲ್ಬಣವಾಗಿಕೊಂಡಿತ್ತು. ಅದನ್ನು ನಾನು ಸಮಸ್ಯೆಯಲ್ಲಿ ಪರಿಹಾರ ಮಾಡುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ ಅಂತ ನನಗೆ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಆವಾಗ ನಮ್ಮ ಮಂಗಳಾದೇವಿ ವಾರ್ಡ್ ಏನು ಈಗ ಪ್ರಸ್ತುತ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇದೆ. ಆದರೆ ನಾನು ಮೊತ್ತ ಮೊದಲನೇ ಆಯ್ಕೆ ಆಗಿರುವಾಗ ಅದು ಉಳ್ಳಾಲ ವಿಧಾನಸಭಾ ಕ್ಷೇತ್ರಕ್ಕೆ, ಆ ಭಾಗದ 8-10 ವಾರ್ಡುಗಳು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ವಾರ್ಡಿಗೆ ಸೇರಿತಾ ಇತ್ತು. ಆವಾಗ ನನಗೆ ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿಯವರು, ನಮ್ಮದೇ ಪಾರ್ಟಿಯ ಶಾಸಕರು, ಆ ಸಮಯದಲ್ಲಿ ನಾನು ಮೊದಲನೇ ಬಾರಿಗೆ ಆಯ್ಕೆ ಆಗಿರುವಾಗ ಅವರು ಅಲ್ಲಿಯ ಶಾಸಕರಾಗಿದ್ದರು, ಬಹಳ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದರು. ನನಗೆ ಅವರು ಬಹಳ ನನಗೆ ಒಬ್ಬ ನಗರ ಪಾಲಿಕೆ ಸದಸ್ಯನಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ನನಗೆ ತುಂಬ ಅವರು ನನಗೆ ಪ್ರೇರಣೆಯನ್ನು ನೀಡಿದ್ದಾರೆ. ಯಾಕೆ ಹೇಳಿದರೆ ನನಗೆ ನಾವು ಹೊಸಬರು ಮಹಾನಗರ ಪಾಲಿಕೆ ಸದಸ್ಯನಾಗಿ, ಆಗ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋದು, ಮತ್ತೆ ನಮಗೆ ಮೇಲ್ಪಟ್ಟಂತಹ ಒಬ್ಬ ಜನಪ್ರತಿನಿಧಿಯಿಂದ ಸಹಕಾರ ಸಿಕ್ಕಿದರೆ ಯಾವ ರೀತಿ ನಮಗೆ ಕೆಲಸಗಳ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥ ನನಗೆ ಒಂದು ಆತ್ಮವಿಶ್ವಾಸ, ನನ್ನಲ್ಲಿ ಒಂದು ಕೆಲಸ ಮಾಡುವಂಥ ಒಂದು ಪ್ರೇರಣೆಯನ್ನು ಅವರು ಸದಾ ನೀಡಿದ್ದಾರೆ. ಹಾಗಾಗಿ
ವಿಶೇಷವಾಗಿ ಈಗ ನಾನು ನೆನಪು ಮಾಡಲಿಕ್ಕೆ ಇಚ್ಛೆ ಪಡ್ತಾನೆ ಹೇಳಿದರೆ ಆ ಸಮಯದಲ್ಲಿರುವಂಥ ಕುಡಿಯುವ ನೀರಿನ ಸಮಸ್ಯೆ ಮಾಜಿ ಶಾಸಕರಾದಂತಹ ಜಯರಾಮ್ ಶೆಟ್ಟಿ ಅವರ ಸಹಕಾರದಿಂದ ಸಂಪೂರ್ಣವಾಗಿ ಕೇವಲ ನನ್ನ ವಾರ್ಡ್ ಮಾತ್ರ ಅಲ್ಲ ಆ ಝೋನ್ 20 ಅನ್ನುವಂಥ ಒಂದು ವಿಶೇಷವಾದ ಒಂದು ಪೈಪ್ ಲೈನ್ ಅನ್ನು ಅಳವಡಿಕೆ ಮೂಲಕ ಅದು ಬೋಳಾರ ಇರ್ಬೋದು ಮಂಗಳಾದೇವಿ ಇರ್ಬೋದು ಅಥವಾ ಹೊಯ್ಗೆ ಬಜಾರ್ ಸುತ್ತಮುತ್ತಲಿನ ಎಲ್ಲ ವಾರ್ಡ್ಗಳು ವೆಲೆನ್ಶಿಯಾ ಜಪ್ಪಿ ಇರ್ಬೋದು ಎಲ್ಲ ವಾರ್ಡುಗಳಿಗೆ ಒಂದು ಕುಡಿಯುವ ನೀರಿನ ಶಾಶ್ವತ ಪರಿಹಾರ ಕಂಡು ಹುಡುಕುವಲ್ಲಿ ನಾನು ಯಶಸ್ವಿಯಾಗಿದ್ದೇನಂತ ಒಂದು ನನಗೆ ಆತ್ಮವಿಶ್ವಾಸದಿಂದ ಹೇಳಿ ತುಂಬಾ ಸಂತೋಷ ಆಗ್ತಿದೆ. ನೀವು ಒಂದು ಒಳ್ಳೆ ಕೆಲಸ ನಿಮ್ಮ ವಾರ್ಡ್ಗೋಸ್ಕರ ಮಾಡಿದ್ದೀರಿ ಅಂತಂದ್ಬಿಟ್ಟು ನಿಮ್ಮ ಪ್ರಕಾರ ನಿಮ್ಮ ವಾರ್ಡಲ್ಲಿ ಮೇಜರ್ ಸಮಸ್ಯೆಗಳೇನಿದೆ ಅಂತ ಹೇಳ್ತೀರಾ ನೀವು? ಈಗ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಇರುವ ಹಾಗೆ ಬಹಳ ಈಗ ಒಂದು ನಮ್ಮ ಜನರನ್ನು ಕಾಡುತ್ತಿರುವಂಥ ಸಾರ್ವಜನಿಕರನ್ನು ಕಾಡುತ್ತಿರುವಂಥ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂಥ ಒಳಚರಂಡಿಯ ವ್ಯವಸ್ಥೆ. ಯಾಕೆ ಹೇಳ್ತಾ ಇದ್ದೇನೆ ಹೇಳಿದರೆ ಈ ಒಳಚರಂಡಿಯ ವ್ಯವಸ್ಥೆ ಕೆಲವೊಂದು ಭಾಗಗಳಲ್ಲಿ ಕಾಮಗಾರಿಗಳಾಗಿದೆ, ಒಂದಷ್ಟು ಅದಕ್ಕೆ ಪೂರಕವಾದಂತಹ ಕೆಲವೊಂದು ಕಾಮಗಾರಿಗಳಾಗಿದೆ. ಆದರೆ ಒಳಚರಂಡಿಯ ವಿತರಣೆಯ ಜಾಲ ಏನಿದೆ ಅದು ಸಂಪೂರ್ಣ ಕೇವಲ ನನ್ನ ವಾರ್ಡ್ ಅಲ್ಲ, ಆ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಜಪ್ಪು ಬೋಳಾರ ವೈಗೆ ಬಜಾರ್ ಅದೆಲ್ಲವೂ ಕೆಟ್ಟು ಹೋಗಿದ್ದು. ಈಗ ಒಂದು ಸಾರ್ವಜನಿಕರು ಅದರ ಬಗ್ಗೆ ಒಂದು ಸಾಕಷ್ಟು ಸಮಸ್ಯೆಗಳನ್ನು ದೂರುಗಳನ್ನು ನನ್ನ ಹತ್ರ ಇರ್ಬೋದು ಸಂಬಂಧಪಟ್ಟ ಇಲಾಖೆಯಲ್ಲಿ ನಿರಂತರವಾಗಿ ತರ್ತಾ ಇದ್ದಾರೆ. ಅದಕ್ಕೂ ಕೂಡ ನಮ್ಮ ಪ್ರಯತ್ನಗಳಾಗ್ತಾ ಇದೆ. ಈಗ ನಮ್ಮ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ಕಮಿಷನರುಗಳು ಇರ್ಬೋದು ಯಾವುದೇ ಯಾವ ರೀತಿ ಉತ್ತರ ಕೊಡ್ತಾ ಇದ್ದೀರಿ, ADB ಎರಡನೇ ಹಂತದ ಯೋಜನೆಯಲ್ಲಿ ಇದನ್ನೆಲ್ಲ ಪರಿಪೂರ್ಣವಾಗಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಆದರೂ ಅದು ಒಂದಷ್ಟು ಕಾಲಾವಕಾಶ ತಗೊಳ್ಬೋದು. ಅದಕ್ಕೋಸ್ಕರ ಈಗ ಸದ್ಯದ ಮಟ್ಟಿಗೆ ನಗರ ಪಾಲಿಕೆಯಿಂದ ಒಂದಷ್ಟು ಎಲ್ಲೆಲ್ಲಿ ಕೆಲವೊಂದು ಜಾಲಗಳಿದೆ ಅದನ್ನೆಲ್ಲ ಸರಿ ಮಾಡುವಂತಹ ಕೆಲಸಗಳು ನನ್ನ ವಾರ್ಡಿನಲ್ಲಿ ಈಗ ಆಗ್ತಾ ಇದೆ, ಕೆಲವೊಂದು ಭಾಗಗಳಲ್ಲಿ ಪೂರ್ಣ ಕೂಡ ಗೊಂಡಿದೆ. ಸಮಸ್ಯೆಗಳನ್ನ ಪರಿಹರಿಸುವಂತ ಪ್ರಯತ್ನಗಳು ನಿಮ್ ಕಡೆಯಿಂದ ನಡೀತಾ ಇದೆ ಅಂತ ಹೇಳಿ ಹೇಳ್ತಾನೆ ಇದ್ದೀರಾ. ಒಂದಷ್ಟು ಸಮಸ್ಯೆಗಳನ್ನ ನಾವು ಕೂಡ ನೀನು ತಿಳ್ಕೊಂಡು ಬಂದಿದ್ದೀವಿ, ವಾರ್ಡ್ಗೆ ಭೇಟಿ ಕೊಟ್ಟು ಅದನ್ನ ನೋಡೋಂತ ಆಸಕ್ತಿ ಇದೆ ಅನ್ಕೊಳ್ತೀನಿ ನಾನು. ಖಂಡಿತವಾಗಿ ತೋರಿಸ್ತೀವಿ. ನಿಮ್ಮ ವಾರ್ಡ್ಗೆ ಭೇಟಿ ಕೊಟ್ಟಾಗ ಏನಿತ್ತು, ಏನೆಲ್ಲ ಸಮಸ್ಯೆಗಳನ್ನ ಇತ್ತು ಅದನ್ನ ನಾವು ಶೂಟ್ ಮಾಡ್ಕೊಂಡು ಬಂದಿದ್ದೀವಿ, ಆ ಒಂದು ವಿಷಯ ಹೇಳಿ ಅದನ್ನ ನೋಡ್ಕೊಂಡ್ಬರೋಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಪಂದನ ದುರ್ಬೀನು. ಪ್ರತಿ ವಾರದ ಹಾಗೆ ಇವತ್ತು ಕೂಡ ಒಂದು ವಾರ್ಡನ್ನ ನಾವು ಇನ್ನು ನಮ್ಮ ಒಂದು ಅವಲೋಕನಕ್ಕೆ ಅಲ್ಲಿ ಏನೇನು ಆ ವಾರ್ಡಲ್ಲಿ ಏನೇನು ಕೆಲಸಗಳಾಗಿದೆ, ಏನೇನು ಕೆಲಸಗಳು ಆಗಬೇಕಾಗಿದೆ, ಕಾರ್ಪೊರೇಟರ್ ಎಷ್ಟು ಕೆಲಸ ಮಾಡಿದ್ದಾರೆ, ಇದರ ಒಂದು ಅವಲೋಕನಕ್ಕೆ ಹೊರಟಿದ್ದೀವಿ. ಈ ವಾರ್ಡ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ವಾರ್ಡ್ ಮಂಗಳಾದೇವಿ ವಾರ್ಡ್. ಇಲ್ಲಿನ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿ. ನಿಜಕ್ಕೂ ಪ್ರೇಮಾನಂದ ಶೆಟ್ಟಿ ಅವರ ಬಗ್ಗೆ ಊರವರು ಏನು ಹೇಳ್ತಾರೆ ಅಥವಾ ಅಲ್ಲಿ ಏನೇನು ಕೆಲಸಗಳಾಗಬೇಕಾಗಿದೆ, ಅಲ್ಲಿ ಏನೇನು ಸಮಸ್ಯೆಗಳಿದೆ, ಇದರ ರಿಯಾಲಿಟಿ ಚೆಕ್ ಆಗಿ ನಾವು ಮಂಗಳಾದೇವಿ ವಾರ್ಡ್ಗೆ ಬಂದಿದ್ದೇವೆ. ನೋಡೋಣ ಇಲ್ಲಿನ ಸ್ಥಳೀಯರು ಏನು ಮಾತಾಡ್ತಾರೆ ಅಂತಂದ್ಬಿಟ್ಟು. ಮಂಗಳೂರಿಗೆ ಮಂಗಳಾದೇವಿ ದೇವಸ್ಥಾನದಿಂದ ಬಂದಿರೋ ಹೆಸರಿದು ಅನ್ನೋದು ಇತಿಹಾಸ. ಇಂತಹ ಮಂಗಳೂರು ಬೆಳೀತಾ ಬೆಳೀತಾ ಅದೆಷ್ಟೊಂದು ಸಮಸ್ಯೆಗಳನ್ನ ತನ್ನೊಡಲಲ್ಲಿ ಭರಿಸಿಕೊಂಡಿದೆ. ಕ್ಷೇತ್ರ ಭೇಟಿಗೆ ಹೋದಾಗ ಪ್ರತಿ ಹೆಜ್ಜೆಗೂ ನಮಗಾದ ಅನುಭವ ಇದು. ಬಗೆಹರಿಸಬಹುದಾದ ಆದರೆ ಬಗೆಹರಿಸದೇ ಬಿಟ್ಟಿರುವ ಒಂದಷ್ಟು ಸಮಸ್ಯೆಗಳನ್ನ ಸಂಬಂಧಪಟ್ಟವರ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ದೇವೆ. ಎಸ್, ಈ ವಾರ ಸ್ಪಂದನ ದುರ್ಬೀನು ಅವಲೋಕನಕ್ಕೆ ಆಯ್ದುಕೊಂಡ ವಾರ್ಡ್ ಮಂಗಳಾದೇವಿ ವಾರ್ಡ್. ಈ ವಾರ್ಡ್ನ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿ. ಕಾರ್ಪೊರೇಟರ್ ಜನಸ್ನೇಹಿ, ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದರೂ ಒಂದಷ್ಟು ಸಮಸ್ಯೆಗಳು ನಮ್ಮ ಕ್ಯಾಮೆರಾ ಕಣ್ಣಿಗೆ ಗೋಚರಿಸಿದ್ದು ಸುಳ್ಳಲ್ಲ. ಇದು ಮಂಗಳಾದೇವಿ ದೇವಸ್ಥಾನ, ನಗರದ ಆರಾಧ್ಯ ದೇವತೆಯ ಸಾನ್ನಿಧ್ಯದಲ್ಲೇ ಟ್ರಾಫಿಕ್ ತೊಡಕು. ಎಸ್, ಇದು ಸದಾ ವಾಹನಗಳು ಸಂಚರಿಸುತ್ತಾ ಬ್ಯುಸಿಯಾಗಿರುವ ರಸ್ತೆ. ಒಮ್ಮೆಗೆ ಒಂದಷ್ಟು ವಾಹನಗಳ ಕ್ರೌಡ್ ಆದ್ರೆ ರಸ್ತೆ ಫುಲ್ ಬ್ಲಾಕ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮುಂದಕ್ಕಿಡುವಂತಿಲ್ಲ, ಹಿಂದಕ್ಕೆ ತೆಗೆಯುವಂತಿಲ್ಲ. ಇನ್ನು ಖಾಸಗಿ ವಾಹನ ಚಾಲಕರು ಬೇಕಾಬಿಟ್ಟಿ ಎಲ್ಲೆಂದರಲ್ಲಿ ರಸ್ತೆ ಮಧ್ಯೆಯೇ ಪಾರ್ಕ್ ಮಾಡೋದುಂಟು. ಇಂಥ ಅವ್ಯವಸ್ಥೆಗಳಿಗೆ ಇಲ್ಲಿ ಕಡಿವಾಣ ಹಾಕೋರೇ ಇಲ್ಲವಾಗಿದೆ. ಈ ಸಮಸ್ಯೆಗಳ ಬಗ್ಗೆ ಬಸ್ ಚಾಲಕರು ಸಾರ್ವಜನಿಕರು ಮಾತಾಡೋದು ಹೀಗೆ. ಎಲ್ಲ ವೆಹಿಕಲ್ ಬಸ್ ಎಲ್ಲ ಎಲ್ಲಿ ನಿಲ್ತದೆ ನೋಡಿ,
ಕೆಲವು ಬಸ್ ಹೀಗೆ ಬಂದು ನಿಲ್ತದೆ, ಟೈಮ್ ಇರ್ತದೆ. ಆಗ ಈಗ ಹೋಗುವ ಬಸ್ ಎಲ್ಲ ಸ್ವಲ್ಪ ಮುಂದೆ ನಿಲ್ಬೇಕಂದ್ರೆ ಎಲ್ಲ ಗಾಡಿ ಇಲ್ಲಿ ನಿಲ್ತದಲ್ಲ, ಅಲ್ಲಿ ಬ್ಲಾಕ್ ಆಗ್ತದೆ. ಅದು ಟರ್ನಿಂಗ್ ಪ್ಲೇಸ್, ಟರ್ನಿಂಗ್ ಪ್ಲೇಸ್ ಬಸ್ ಸ್ಟ್ಯಾಂಡ್. ಮತ್ತು ಅದೊಂದು ಟಾಯ್ಲೆಟ್, ಆಚೆ ಟಾಯ್ಲೆಟ್ ಅಂದರೆ ಈಗ ಎಲ್ಲ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದರೆ ಪ್ಯಾಸೆಂಜರ್ ಎಲ್ಲ ಪ್ರಾಬ್ಲಮ್ ಆಗ್ತದೆ, ಸ್ಮೆಲ್ ಎಲ್ಲ ಬರ್ತದೆ. ಸ್ವಲ್ಪ ಮುಂದೆ ಹೋದರೆ ಅಷ್ಟೇ. ಮುಂದೆ ಹೋಗುವಂತ ಪ್ರಾಜೆಕ್ಟ್ ಏನಾದ್ರೆ ಮುಂದೆ ಮಾಡಬೇಕು ಮುಂದೆ, ಆದ್ರೆ ಅಲ್ಲಿ ಪ್ಲೇಸ್ ಉಂಟು, ಇಲ್ಲಿ ಟರ್ನಿಂಗ್ ಪ್ಲೇಸ್ ಅಲ್ಲ. ಅದ್ರ ಬಗ್ಗೆ ಏನಾದ್ರೂ ಹೇಳಿದಾರ ಕಾರ್ಪೊರೇಟರ್ ಮುಂದೆ ಮಾಡ್ತೇವೆ ಅಂತ? ನಾವೆಲ್ಲ ಹೇಳಿದ್ದೇವೆ ಅವ್ರ ಹತ್ರ, ನಾವೆಲ್ಲ ಬಸ್ ಮೆಂಬರ್ ಎಲ್ಲ ಹೇಳಿದ್ದೇವೆ. ಅದಕ್ಕೆ ಅವ್ರು ಹೇಳಿದ್ದಾರೆ ಮಾಡುವ, ಮುಂದೆ ಮಾಡುವ ಅಂತ ಹೇಳಿ. ಪ್ರೇಮಾನಂದ್ ಇನ್ನು ಇಲ್ಲಿರುವ ಬಸ್ ನಿಲ್ದಾಣವನ್ನ ಬೇರೆಡೆಗೆ ಸ್ಥಳಾಂತರಿಸಿ ಅನ್ನೋದು ಸಾರ್ವಜನಿಕರ, ವಾಹನ ಚಾಲಕರ ಒತ್ತಾಯ. ಇದೇ ನಿಲ್ದಾಣದಿಂದ ಸ್ವಲ್ಪ ದೂರ ಬಸ್ ನಿಲ್ದಾಣ ವ್ಯವಸ್ಥೆ ಕಲ್ಪಿಸಿದ್ರೆ ಈ ಸಮಸ್ಯೆಗೆ ಸ್ವಲ್ಪವಾದರೂ ಪರಿಹಾರ ಸಿಗ್ಬಹುದು ಅನ್ನೋದು ಇವರ ಅಭಿಪ್ರಾಯ. ಮಂಗಳಾದೇವಿ ವಾರ್ಡ್ನ ಒಂದು ರೌಂಡ್ ಹಾಕೊಂಡು ಬಂದ್ವಿ. ಮುಖ್ಯವಾಗಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಬಸ್ ಸ್ಟ್ಯಾಂಡ್ ಸಮಸ್ಯೆ. ಬಸ್ ಸ್ಟ್ಯಾಂಡಲ್ಲಿ ಮುಖ್ಯವಾಗಿ ಈಗಿರುವಂಥ ಬಸ್ ಸ್ಟ್ಯಾಂಡ್ ಲೊಕೇಶನ್ ಸುಮಾರು ಸಮಸ್ಯೆಗಳಿಗೆ ಕಾರಣ ಆಗ್ತಿದೆ. ಈಗ ನಾವು ನೋಡ್ತಿರೋ ಒಂದು ಕರ್ವ್, ಈ ಒಂದು ಕರ್ವ್ ಸಾಕಷ್ಟು ಆಕ್ಸಿಡೆಂಟ್ಗೆ ಕೂಡ ಕಾರಣ ಆಗ್ತಾ ಇದೆ. ಅಥವಾ ತುಂಬ ಬೆಳಿಗ್ಗೆ ಮತ್ತು ಸಂಜೆ ಹೊತ್ತಿಲ್ಲಿ ಸಾಕಷ್ಟು ಕ್ರೌಡ್ ಇರ್ತದೆ, ಸುಮಾರು ವಾಹನಗಳು ನಿಂತು ಬ್ಲಾಕ್ ಆಗ್ತಿದೆ ಅನ್ನೋಂಥ ಕಂಪ್ಲೇಂಟ್ ಕೇಳಿ ಬರ್ತಿದೆ. ಇದಕ್ಕೆ ಪ್ರೇಮಾನಂದ ಶೆಟ್ಟಿಯವರು ಏನು ಕ್ರಮ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಜನರನ್ನ ಕೇಳಿ ತಿಳ್ಕೋಬೇಕಾಗಿದೆ. ಬನ್ನಿ ಕೇಳೋಣ. ಮಂಗಳಾದೇವಿ ದೇವಸ್ಥಾನದ ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲ, ಇದ್ರ ಬಗ್ಗೆ ಏನು? ಬಸ್ ಸ್ಟ್ಯಾಂಡ್ ಸ್ವಲ್ಪ ಮುಂದೆ ಹೋಗ್ಬೇಕು, ಮತ್ತೆ ಇಲ್ಲಿ ಎಲ್ಲ ಬ್ಲಾಕ್ ಎಲ್ಲ, ಹೌದು ಅದು ಪ್ರಾಬ್ಲಮ್ ಇದೆ, ಸಿಕ್ಕಾಪಟ್ಟೆ ಬ್ಲಾಕ್ ಎಲ್ಲ ಆಗ್ತದೆ ದೇವಸ್ಥಾನ ಇದ್ದರಿಂದ, ಬ್ಲಾಕ್ ಆಗ್ತಾ ಇದೆ. ಸ್ವಲ್ಪ ಮುಂದೆ ಹೋಗ್ಬೇಕು, ಮುಂದಾಡಿದ್ರೆ ಭಾರಿ ಒಳ್ಳೇದುಂಟು. ಮಂಗಳಾದೇವಿಯ ಮತ್ತೊಂದು ಮೇಜರ್ ಪ್ರಾಬ್ಲಮ್ ಅಥವಾ ಕಂಪ್ಲೇಂಟ್ ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿರುವಂತಹ ಟಾಯ್ಲೆಟ್ ಸಮಸ್ಯೆ. ಆ ಟಾಯ್ಲೆಟ್ ಸಮಸ್ಯೆ ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಸಾರ್ವಜನಿಕರು ಶೌಚಾಲಯ ಉಪಯೋಗ ಮಾಡ್ಬೇಕಂತ ಹೇಳಿದ್ರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಇದು ಓಪನ್ ಇರೋದಿಲ್ಲ, ವಾರದ ಕೆಲವೊಂದು ದಿನ ಮುಚ್ಚಿರ್ತದೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂತು. ಅದರ ವಿಚಾರಣೆಗಾಗಿ ನಾವು ಇಲ್ಲಿನ ಶೌಚಾಲಯದ ಒಬ್ಬ ವ್ಯಕ್ತಿನ ಕೂಡ ಸಂಪರ್ಕ ಮಾಡಿದ್ವು. ಅವರೇನು ಹೇಳ್ತಾರೆ ಕೇಳೋಣ. ಇನ್ನು ಇದೇ ಬಸ್ ನಿಲ್ದಾಣದ ಪಕ್ಕ ಸಾರ್ವಜನಿಕ ಶೌಚಾಲಯ ಒಂದಿದೆ, ಆದರೆ ಇದು ಸಾರ್ವಜನಿಕರ ಬಳಕೆಗೆ ಮಾತ್ರ ಲಭ್ಯವಿಲ್ಲ ಅಷ್ಟೇ. ಕೇಳಿಸಿಕೊಳ್ಳಿ, ಈ ಶೌಚಾಲಯದ ಉಸ್ತುವಾರಿ ನೋಡಿಕೊಳ್ಳುವವ ಏನ್ ಹೇಳ್ತಾನೆ ಅಂತ. ಡೈಲಿ ಓಪನ್ ನೈ ಮೋಟರ್ ಖರಾಬ್ ಹೋಗಿ ಬಂತ. ಓಪನ್ ಡೈಲಿ ಓಪನ್, ಹಾಂ ಡೈಲಿ ಓಪನ್. ಫಿರ್ ಹಮಕೋ ಖರೀದ ಕೆ ಲಾನಾ ಪಡ್ತಾ ಹೈ, ಉತ್ನಾ ಪೈಸೆ ಬಚತಾ ನಹೀ. ಪಾನಿ ಕಾ ಪ್ರಾಬ್ಲಮ್ ನಮಗೆ, ಉಸ್ ದಿನ ಪಾನಿ ನಹೀ, ಹಾಂ ಪಾನಿ ನಹೀ ಥಾ. ಪಾನಿ ಆತಾ ಹೈ ಏಕ ಟೈಮ್ ಆತಾ ಹೈ, ಹಾಂ ಹಾಂ ಉಸ್ಸೇ ನಹೀ ಫ್ರೈಡೆ ಬಂದ್ ಕರ್ತಾ ಹೈ ಪಾನಿ ನಹೀ ಕ್ರೌಡ್, ಹಾಂ ಪಾನಿ ನಹೀ ರಹತಾ ಫಿರ್ ಬಂದ್ ರಹತಾ ಹೈ. ಏಕ ಹಜಾರ್ ರುಪಯಾ ಏಕ ಟ್ಯಾಂಕ್ ಕಾ ಲಗತಾ ಹೈ, ಹಮಕೋ ಜೇಬ್ ಸೇ ದೇನಾ ಪಡ್ತಾ ಹೈ, ಉತ್ನಾ ಪೈಸೆ ಹೋತಾ ನಹೀ. ಇಲ್ಲಿ ನೀರಿದ್ರೆ ಮಾತ್ರ ಸಾರ್ವಜನಿಕರು ಮೂತ್ರ ಮಾಡಬಹುದಂತೆ, ಇಲ್ಲಾಂದ್ರೆ ಅಲ್ಲಿಗೆ ಪ್ರವೇಶ ಕ್ಲೋಸ್. ಹಾಗಾದ್ರೆ ಇಲ್ಲಿಗೆ ನೀರಿನ ವ್ಯವಸ್ಥೆ ಕಲ್ಪಿಸೋದು ಯಾರು ಸಾಹೇಬ್ರೆ? ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ಪ್ರಾಬ್ಲಮ್, ಪಾರ್ಕಿಂಗ್ ಪ್ರಾಬ್ಲಮ್, ಟೆಂಪಲ್ ಬಂದಾಗ
ಫ್ರೈಡೆ ಬರುತ್ತೆ ಟೆಂಪಲ್ಗೆ ಮಸ್ತ್ ಗಾಡಿ ಬರ್ಕೊಂಡು ಅಪ್ಪ ನಾ ಪಾರ್ಕಿಂಗ್ ಆನಾಗ ಹೆಂಗ್ಲೇ ಇಲ್ಲ ಪ್ರಾಬ್ಲಮ್. ಥ್ಯಾಂಕ್ ಯು. ಚೂರು ಎದುರು ಮಾಲ್ತಿತ್ತೇನೆ ಅಡ್ಡತ್ತೆ. ಥ್ಯಾಂಕ್ ಯು. ಬೇರೆಲ್ಲ ವಾರ್ಡ್ಗಳಲ್ಲಿರುವಂತೆ ಕೆಟ್ಟು ಹೋದ ರಸ್ತೆ ಸರಿಪಡಿಸಿಕೊಡಿ ಅನ್ನೋ ಮಾತುಗಳು ಸ್ಥಳೀಯರಿಂದ ಕೇಳಿಬಂತು. ಬನ್ನಿ ಇದಕ್ಕೆ ಕಾರ್ಪೊರೇಟರ್ ಉತ್ತರ ಏನು ನೋಡೋಣ. ವೀಕ್ಷಕರೇ, ಮಂಗಳಾದೇವಿ ವಾರ್ಡ್ನ ಸುತ್ತ ಒಂದು ರೌಂಡ್ ಹೊಡೆದ ಮೇಲೆ ನಮ್ಮ ಜೊತೆ ಕಾರ್ಪೊರೇಟ್ ಇದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ಮಾತಾಡೋಣ ಒಂದು ಬ್ರೇಕ್ ನಂತರ, ಸುಮಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ, ಒಂದು ಬ್ರೇಕ್ ತೊಗೊಂಡು ಮತ್ತೆ ಬರೋಣ. ವೀಕ್ಷಕರು ಒಂದು ಬ್ರೇಕ್ ತೊಗೊಂಡು ಈ ವಿಚಾರದ ಬಗ್ಗೆ ನೆಕ್ಸ್ಟ್ ಚರ್ಚೆ ಮುಂದುವರಿಸ್ತೀವಿ. ಈಗ ಒಂದು ಸ್ಮಾಲ್ ಬ್ರೇಕ್. ಮತ್ತೆ ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿಬಿಟ್ಟು ಮಂಗಳಾದೇವಿಯ ವಾರ್ಡ್ ಅಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ನೇರವಾಗಿ ಕಾರ್ಪೊರೇಟರ್ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಕಾರ್ಪೊರೇಟರ್ ಅವರು ಆ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ಏನು ಉತ್ತರ ಕೊಡ್ತಾರೆ. ಮುಖ್ಯವಾಗಿ ನಾವು ನೋಡಿದ್ದೀವಿ ಒಂದಷ್ಟು ಸಮಸ್ಯೆಗಳ ಬಗ್ಗೆ. ಏನು ಮಂಗಳಾದೇವಿ ದೇವಸ್ಥಾನ ತುಂಬ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ, ದೇವಸ್ಥಾನದ ಎದುರುಗಡೆ ಇಂತಹ ಒಂದು ಬ್ಲಾಕಿಂಗ್ ಸಮಸ್ಯೆ ಅಥವಾ ಪಾರ್ಕಿಂಗ್ ಸಮಸ್ಯೆ ಇದೆ ಅಂತ ಹೇಳಿದರೆ, ನೀವು ನಾಲ್ಕನೇ ಅವಧಿಗೆ ಅಥವಾ ಮೂರನೇ ಅವಧಿ ಅಂತಲೇ ಹೇಳ್ಬೋದು ಮಂಗಳಾದೇವಿ ವಾರ್ಡ್ಗೆ, ಸೊ ನೀವೇನು ಕ್ರಮ ತಗೊಂಡಿದ್ರಿ, ಯಾಕೆ ಹೇಗಿದೆ? ಈಗ ಮಂಗಳಾದೇವಿ ಏನು ದೇವಸ್ಥಾನದ ಎದುರುಗಡೆ ನಮಗೆಲ್ಲರಿಗೆ ತಿಳಿದ ಹಾಗೆ ಒಟ್ಟು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಗಳು ಉದ್ಭವಿಸ್ತಾ ಇದೆ. ಅದೇ ರೀತಿ ಮಂಗಳಾದೇವಿ ಭಾಗದಲ್ಲಿ ಕೂಡ ಈ ಹಿಂದೆಗೆ ಇದು ಮಾಡಿದರೆ, ಹೋಲಿಕೆ ಮಾಡಿದರೆ ಈಗ ಸಾಕಷ್ಟು ವಾಹನ ದಟ್ಟಣೆ ಇದೆ. ವಿಶೇಷವಾಗಿ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳು ಕೂಡ ಹೆಚ್ಚಾಗಿದೆ, ಅದರಲ್ಲೂ ಕೂಡ ವಾಹನ ಇದ್ದೇ ಬರುವಂಥವರು ಸಹಜವಾಗಿ. ಮತ್ತು ಇನ್ನೊಂದೇನು ವಿಚಾರ ಏನು ಹೇಳಿದರೆ, ಈ ಹಿಂದೆ ಕೇವಲ ಒಂದು ರೂಟಿನ ಒಂದು ಬಸ್ಗಳು ಏನು ಅತ್ತವರಾಗಿ ಹೋಗುವಂತಹ ರೂಟ್ ನಂಬರ್ 27 ಮತ್ತು ಏನೋ ಒಂದು ಆ ಕಡೆ ಈ ಕಡೆ ಒಂದು ಲಿಮಿಟೆಡ್ ಬಸ್ಗಳಿತ್ತು. ಆದರೆ ಈಗ ಕೆಲವೊಂದು ವರ್ಷಗಳಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ ನಗರದ ಬೇರೆ ಬೇರೆ ಭಾಗಗಳಿಂದ ಅಲ್ಲಿಗೆ ಬರುವಂತಹ ಸಿಟಿ ಬಸ್ಗಳಿದೆ, ಹಾಗಾಗಿ ಒಂದು ಬಸ್ ಸಂಚಾರ ಅಲ್ಲಿ ಹೆಚ್ಚಾಯಿತು. ಇನ್ನೊಂದು ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳ ವಾಹನಗಳು ಇರ್ಬೋದು. ಒಂದು ಇದೆಲ್ಲ ಸಮಸ್ಯೆಗಳು ಖಂಡಿತವಾಗ್ಲೂ ಒಂದಷ್ಟು ವರ್ಷಗಳಿಂದ ಇದೆ. ಆದರೆ ಅದಕ್ಕೆ ಪರಿಹಾರ ಏನು ಹೇಳಿದರೆ, ಇವತ್ತು ಒಂದು ಹಂತದಲ್ಲಿ ನಾನು ಸ್ವಲ್ಪ ಯಶಸ್ವಿಯಾಗಿದ್ದೇನೆ. ಹೇಗೆ ಹೇಳಿದರೆ, ಆ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಕೆಲಸ ಕಾರ್ಯಗಳು ಕಳೆದ ಅವಧಿಯಲ್ಲಿ ಯಶಸ್ವಿಯಾಗಿ ಆಗಿದೆ. ಏನು ಮಹಾನಗರ ಪಾಲಿಕೆಯಿಂದ ಆ ರಸ್ತೆಯನ್ನು ಅಪ್ ಟು ನಮ್ಮ ಕಾಶಿ ಹೈ ಸ್ಕೂಲ್ನ ಒಳಗಡೆ ನಾವು ಅಗಲೀಕರಣದ ಕೆಲಸಗಳನ್ನು ಮಾಡಿದ್ದೇವೆ. ಓಕೆ ಸರ್, ಮಾತಾಡೋಣ. ಹಲೋ ಹಲೋ, ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ದೀರಿ? ನಾನು ರಮೇಶ್ ಅಂತ ಅವರು ಮಾತಾಡುದಮ್ಮ. ಓಕೆ ಸರ್, ಮಾತಾಡಿ. ಮುಖ್ಯವಾಗಿ ಮಂಗಳಾದೇವಿ ವಾರ್ಡ್ ಅಲ್ಲಿ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಗೊತ್ತಾಯ್ತು ನನಗೆ. ಹೇಳಿ ಹೇಳಿ ಸರ್, ನಮ್ಮ ಜೊತೆ. ಆಕ್ಚುಲಿ ಐ ಆಮ್ ನಾಟ್ ಡೈರೆಕ್ಟ್ಲಿ ಐ ಮೀನ್ ರಿಲೇಟೆಡ್ ಟು ಮಂಗಳಾದೇವಿ ವಾರ್ಡ್. ನನ್ನ ಅಬ್ಸರ್ವೇಷನ್ ಏನಿದೆ ಅದು ಒಂದು ಎರಡು ಮಾತಿನಲ್ಲಿ ಹೇಳ್ತೀನಿ ನಾನು. ಹೇಳಿ ಸರ್. ನನ್ನ ಅಬ್ಸರ್ವೇಷನ್ ಪ್ರಕಾರ ಮಂಗಳೂರಿನಲ್ಲಿ ವೆಲ್ ಡೆವಲಪ್ಡ್ ಪ್ಲೇಸ್ ಈಸ್ ನಾವು ಮಂಗಳಾದೇವಿ. ಓಕೆ, ಅದು ಥ್ಯಾಂಕ್ಸ್ ಟು ಮಿಸ್ಟರ್ ಪ್ರೇಮಾನಾಥ್ ಶೆಟ್ಟಿ, ಇಸ್ ಎ ಟೈರ್ಲೆಸ್ ವರ್ಕರ್. ಓಕೆ, ನನ್ ಗೊತ್ತಿದೆ ನಾವು, ಯಾಕಂದ್ರೆ ಐ ಮೀನ್ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಐ ಆಮ್ ಸ್ಪೆಂಡಿಂಗ್ ಇಯರ್ ಇನ್ ಮ್ಯಾಂಗ್ಳೂರು. ಮಂಗಳಾದೇವಿ ಹೇಗಿತ್ತು, ಬೋಳಾರ ಹೇಗಿತ್ತು, ಬೋಳಾರ ಲಿವಲ್ ಹೇಗಿತ್ತು, ಜಪ್ಪು ಮಾರ್ಗನ್ ಗೇಟ್ ಎಲ್ಲ ಮಂಕಿ ಸ್ಟ್ಯಾಂಡ್ ಎಲ್ಲ ಹೇಗಿತ್ತು ಅಂತ ನಾವು ಇಟ್ ಇಸ್ ಐ ಮೀನ್ ಸೀನಿ ಐ ಮೀನ್ ರಾಡಿಕಲ್ ಚೇಂಜ್. ನಾನು ಮತ್ತೊಂದವ್ರ ಹತ್ರ ನನ್ನ ಏನು ವಿನಂತಿ ಅಂದ್ರೆ,
ಮಂಗಳೂರಿನ ಹೆಸರು ಬಂದದ್ದು ಮಂಗಳಾಂಬೆಯಿಂದಾಗಿ. ಅದಕ್ಕೆ ತಕ್ಕಂತೆ ಅದು ನಮ್ಮ ನ್ಯೂಕ್ಲಿಯಸ್ ಆಗ್ಬೇಕು, ನಮ್ಮ ಸಿಟಿಯ ನ್ಯೂಕ್ಲಿಯಸ್ ಆಗ್ಬೇಕು ಅದು ಮಂಗಳೂರು. ಮಂಗಳೂರಂದು ಮುಂಬಾದೇವಿ ಹೇಗೆ ಮುಂಬೈ ಹೆಸರು, ಮುಂಬೈ ಹೇಗೆ ಹೆಸರು ಬಂತು ಅದೇ ರೀತಿ ಮಂಗಳೂರಿನಿಂದ ಹೆಸರು, ಮಂಗಳೂರಿಗೆ ಹೆಸರು ಬಂತು ಮಂಗಳಾದೇವಿಯಿಂದ. ಮತ್ತೆ ಅವ್ರ ಹತ್ರ ಐ ಡೋಂಟ್ ನೋ ವೆದರ್ ಇದು ಬೋಳಾರ ಇದು ಅವರ ಇದರಲ್ಲಿ ಬರ್ತಾ ಇರುವ ಅಂತ, ದೇ ಗೋಟ್ ಎ ಬ್ಯೂಟಿಫುಲ್ ವಾಟರ್ ಫ್ರಂಟ್ ಬೋಳಾರದಿಂದಾಗಿ ಹೊಯ್ಗೆ ಬಜಾರ್ ಆಗ್ಲಿ ಆದ ರೀತಿಯಿಂದ ಅದನ್ನೊಂದು ಅವರೊಂದು ಬ್ಯೂಟಿಫಿಕೇಶನ್ ಅವರೊಂದು ಕಾನ್ಸಂಟ್ರೇಷನ್ ಮಾಡಿದ್ರೆ ಸ್ವಲ್ಪ ಸೀನಿಯರ್ ಸಿಟಿಸನ್ ಗೆ ಮಕ್ಕಳಿಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಮತ್ತೆ ಬ್ಯೂಟಿಫಿಕೇಶನ್ ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಆ ರೀತಿಯ ಸ್ಥಳ ನಾನು ಹೇಳ್ತೇನೆ, ಇದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸಸ್ ಇನ್ ಇಂಡಿಯಾ. ನಮ್ಮ ಯಾವ್ದು ಇಲ್ಲಿ ಬಾಂಬೆ ಮೆರಿನ್ ಲೈನ್ಸ್ ಇಲ್ಲದ್ರೆ ಚೌಪಾಟಿ ಆ ರೀತಿ ಮಾಡಬಹುದು ಅದನ್ನು, ಅದು ಅವ್ರಿಗೆ ಮಾಡ್ಲಿಕ್ಕೆ ಸಾಮರ್ಥ್ಯ ಇದೆ. ಅವರು ಇಸ್ ಎ ಗುಡ್ ಫೆಲೋ ಅಂಡ್ ಇಸ್ ಬಿನ್ ವರ್ಕಿಂಗ್ ವೆರಿ ಹಾರ್ಡ್ ಅಂಡ್ ಐ ಕ್ಯಾನ್ ಓನ್ಲಿ ವಿಶ್ ಹಿಮ್ ಗುಡ್ ಲಕ್ ಅಂಡ್ ಲೆಟ್ ಹಿಮ್ ಐ ಮೀನ್ ಲೆಟ್ ಹಿಮ್ ಕಂಟಿನ್ಯೂ ಡೂಯಿಂಗ್ ದಿ ಗುಡ್ ಜಾಬ್ ಅಂಡ್ ವಿಲ್ ಬಿ ಆಲ್ವೇಸ್ ವಿತ್ ಹಿಮ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ರಮೇಶ್ ಅತ್ತ ಅವರವರೇ. ಈಗಾಗಲೇ ಎರಡು ಮೂರು ಸಲಹೆಗಳನ್ನು ಅವರು ಕೊಟ್ಟಿದ್ದಾರೆ. ಈಗ ನನ್ನ ವಾರ್ಡಿಗೂ ಬರದಿದ್ರು ಕೂಡ ಒಟ್ಟು ನಮ್ಮ ಭಾಗದಲ್ಲೇ ಇರುವಂತಹ ಒಂದು ಇದು ಏನು ಬೋಳಾರ ಅಥವಾ ಹೊಯ್ಗೆ ಬಜಾರ್ ಇರ್ಬೋದು ನದಿ ತೀರದಲ್ಲಿ ಏನವರು ಒಳ್ಳೆಯ ರಸ್ತೆಯನ್ನು ಮಾಡುವ ಮೂಲಕ ಒಂದು ಒಂದು ಕಡೆಯಿಂದ ಸೌಂದರ್ಯೀಕರಣ ಮತ್ತೊಂದು ಸಾಕಷ್ಟು ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತಹ ಕೇಂದ್ರವನ್ನಾಗಿ ಖಂಡಿತವಾಗ್ಲೂ ಮಾಡಬಹುದು. ಈಗಾಗಲೇ ನಮ್ಮ ನಗರ ಪಾಲಿಕೆಯಲ್ಲಿ ಏನು ಸ್ಮಾರ್ಟ್ ಸಿಟಿಯಲ್ಲಿ ಆ ಒಂದು ಭಾಗವನ್ನ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಈಗಾಗಲೇ ಹೋಗಿದೆ. ಮತ್ತೆ ಇನ್ನೊಂದೇನು ಹೇಳಿದೆ, ಈ ಹಿಂದೆ ಒಂದು ಮಂಗಳ ಕಾರ್ನೆಸ್ ಏನು ರಸ್ತೆ ಕೂಳೂರಿಂದ ಈಗ ಈ ಕಡೆಯಿಂದ ಬೋಳೂರು ಈ ಕಡೆಯಿಂದ ಹಾದು ಬಂದು ಅದು ಕೂಡ ಅದೇ ಭಾಗದಲ್ಲಿ ಹಾದು ಹೋಗೋದ್ರಿಂದ ಖಂಡಿತವಾಗ್ಲೂ ಮುಂದೊಂದು ದಿವಸ ಅಂದ್ರೆ ಸಾಕಷ್ಟು ಪ್ರಯತ್ನಗಳು ನಮ್ಮ ಕಡೆಯಿಂದೆಲ್ಲ ಆಗ್ತಾ ಇದೆ, ಒಟ್ಟು ಪ್ರಯತ್ನಗಳು ಇದಕ್ಕೆ ಆಗ್ತಾ ಇದೆ. ಮುಂದೊಂದು ದಿವಸದಿಂದ ಖಂಡಿತವಾಗ್ಲೂ ಆ ಭಾಗವು ಒಂದು ಸುಂದರೀಕರಣ ಮತ್ತು ಒಬ್ಬ ಪ್ರವಾಸಿಗರ ತಾಣವಾಗಿ ಆಗುವುದರಲ್ಲಿ ಖಂಡಿತವಾಗ್ಲೂ ಆಗುದ್ರಲ್ಲಿ ಸಂಶಯ ಇಲ್ಲ. ನಮ್ಮ ಪ್ರಯತ್ನಗಳು ಅದರ ಬಗ್ಗೆ ಇದೆ ಅಂತ ಒಂದು ವಿಶ್ವಾಸದ ಮಾತನ್ನ ಒಳ್ಳೆ ಮಾತುಗಳನ್ನ ಹೇಳಿದ್ರು. ಟೈರ್ಲೆಸ್ ವರ್ಕರ್ ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರು. ಅದ್ರ ಬಗ್ಗೆ ಈ ಒಂದು ರಸ್ತೆ ಸಮಸ್ಯೆಗೆ ನಿಮ್ಮ ಕಡೆಯಿಂದ ಪ್ರಯತ್ನ ನಡೆಸಿದೆ, ರಸ್ತೆ ಅಗಲೀಕರಣ ಮಾಡಿದ್ದೀರಿ ಅಂತ ಕೂಡ ಹೇಳಿದ್ರೆ, ಡೆವಲಪ್ಡ್ ಆಗ್ತಾ ಹೋದಾಗೆ ರಸ್ತೆ ಏನು ವಾಹನಗಳು ಜಾಸ್ತಿ ಆಯ್ತು ಅಂತ ಹೇಳ್ತಿದ್ರಿ, ಏನು ಕ್ರಮಗಳನ್ನ ತಗೊಳ್ಬಹುದು ಅಥವಾ ಏನ್ ಸಾಧ್ಯ ಇದೆ? ಅಥವಾ ಈಗ ಏನು ಏನು ಮೂರನೇ ಅವಧಿ ಅಥವಾ ಏನು ಮೂರನೇ ಸಲ ನೀವೇನು ಕಾರ್ಪೊರೇಟರ್ ಆಗಿದ್ದೀರಾ, ಸೊ ಬೇರೆ ಏನು ಪ್ರಯತ್ನಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಇತ್ತು ಮತ್ತೆ ಯಾಕೆ ಆಗಲಿಲ್ಲ ಆ ಥರದ ಪ್ರಯತ್ನಗಳು? ಖಂಡಿತವಾಗ್ಲಿ ಈಗಾಗಲೇ ಈ ಮಂಗಳಾದೇವಿಯ ಏನು ಮುಖ್ಯ ರಸ್ತೆ ಇಲ್ಲಿ ನಮಗೆ ಸಮಸ್ಯೆ ಉದ್ಭವಿಸುವಂಥದ್ದು ಆ ಒಂದು ಏನು ಜಂಕ್ಷನ್ ಅಲ್ಲಿ ಮಂಗಳಾದೇವಿ ಟೆಂಪಲ್ನ ಎದುರುಗಡೆ. ಈಗಾಗಲೇ ಅದಕ್ಕೆ ಪ್ಯಾರಲಲ್ ಆಗಿರುವಂತಹ ರಸ್ತೆ ಈ ಭಾಗದಿಂದ ಬರುವಾಗ ಪಾಂಡೇಶ್ವರ ಆಗಿ ಎಮ್ಮೆ ಕೆರೆ ಮುಖ್ಯ ರಸ್ತೆಯಾಗಿ ಬರುವಾಗ ಮಂಕಿ ಸ್ಟ್ಯಾಂಡ್ ನ್ಯೂ ರೋಡ್ ಅಂತ ಒಂದು ಇದೆ, ಅದು ಈಗಾಗಲೇ ನಮ್ಮ ಏನು ಮಹಾಯೋಜನೆಯಲ್ಲಿ ಏನು CDPಯಲ್ಲಿ ಅದರಲ್ಲಿ ಈಗಾಗಲೇ ಅದು 18 meters ರಸ್ತೆ ಅದು ಪ್ರಸ್ತಾವನೆ ಇದ್ದದ್ರಿಂದ ನೀವು ಅಲ್ಲಿ ಹೋಗಿ ನೋಡಬಹುದು. ಸಾರ್ವಜನಿಕರಿಗೆ ಗೊತ್ತುಂಟು, ಸ್ಥಳೀಯರಿಗೆ ಗೊತ್ತುಂಟು, ಈಗಾಗಲೇ ಅಗಲೀಕರಣದ ಇದು ಕೆಲಸ ಕಾರ್ಯಗಳು ನಡೆದಿದೆ. ಅಂದ್ರೆ ನಗರ ಪಾಲಿಕೆಯಿಂದ ನೇರವಾಗಿ ಅಗಲೀಕರಣ ಆಗ್ತಾ ಇಲ್ಲ, ಆದ್ರೆ ಆ ರಸ್ತೆಯಲ್ಲಿ ಇರುವಂತಹ ಇಕ್ಕೆಲಗಳಲ್ಲಿ ಇರುವಂತಹ ಏನು ಜಾಗಗಳು ಭೂಮಿಗಳು ಅಲ್ಲಿ ಅಭಿವೃದ್ಧಿ ಆಗುವ ಮೂಲಕ ಸಾಕಷ್ಟು ಜನ ಅಲ್ಲಿಯ ಜಮೀನ್ದಾರರು ಇರ್ಬೋದು ರಸ್ತೆಗೆ ಏನು ಜಾಗವನ್ನು ದಾನ ಮಾಡುವ ಮೂಲಕ ಈಗಾಗಲೇ ಒಂದಷ್ಟು ಭಾಗವು ಆ ರಸ್ತೆಯು ಅಗಲೀಕರಣ ಆಗಿದೆ. ಈಗ ತಕ್ಷಣವಾಗಿ ನಾನು ಈಗಾಗಲೇ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ, ಆ ರಸ್ತೆಯನ್ನ ಪೂರ್ತಿ ಅಗಲೀಕರಣ ಮಾಡುವ ಮೂಲಕ ಇವತ್ತು ಏನು ವಾಹನದ ಇಲ್ಲಿ ದಟ್ಟಣೆ ಈ ಭಾಗದಲ್ಲಿ ಇದೆ ಮಂಗಳಾದೇವಿ ಮುಖ್ಯ ರಸ್ತೆಯಲ್ಲಿ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಕಾರ್ಯಗಳು ಆಗ್ತದೆ. ಮುಂದಿನ ದಿವಸಗಳಲ್ಲಿ ಕೆಲವೊಂದು ಮುಖ್ಯವಾಗಿ ಮಾರ್ನಿಮಿಕಟ್ಟ ಮತ್ತು ಈ ಕಡೆ ಹೋಗುವ ವಾಹನವನ್ನ ಅಲ್ಲಿ ಹೋಗುವ ಮಾಡುವ ಮೂಲಕ ಇಲ್ಲಿ ಇರುವಂತಹ ಈ ವಾಹನ ದಟ್ಟಣೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಈಗಾಗಲೇ ಯೋಜನೆಯನ್ನ ಮಾಡಿದ್ದೇವೆ. ಈಗಾಗಲೇ ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ ಇದು ಜನರು ಬಂದು ಅಲ್ಲಲ್ಲಿ ಮಧ್ಯ ಪಾರ್ಕ್ ಮಾಡುವಂತದ್ದು, ಸೊ ಅದನ್ನು ನಿಯಂತ್ರಿಸುವಂತ ಪ್ರಯತ್ನಗಳು ಏನಿಲ್ವಾ ಅಲ್ಲಿ ಅಥವಾ ಆಗಿದೆ? ಈಗಾಗಲೇ ಅಲ್ಲಿಗೆ ಸಂಬಂಧಪಟ್ಟಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಈಗಾಗಲೇ ನಾನು ಟ್ರಾಫಿಕ್ ACP ಅವರಿಗೂ ಮಾತಾಡಿದ್ದೇವೆ, ಈ ಹಿಂದಿದ್ದಂತಹ ಉದಯ ನಾಯ್ಕ ಅವರಿಗೆ ಈಗಾಗಲೇ ಒಂದು ತಿಂಗಳ ಹಿಂದೆ ದಸರಾಕ್ಕಿಂತ ಮೊದಲು ಈಗಾಗಲೇ ನಮ್ಮ ಮಂಗಳಾದೇವಿಯ ಏನು ಆಡಳಿತ ಮುಕ್ತೇಶ್ವರ ರಮಾನಾಥ್ ಹೆಗಡೆಯವರ ಸಮ್ಮುಖದಲ್ಲಿ ಅಲ್ಲಿಯ ಕೆಲವೊಂದು ಸ್ಥಳೀಯರ ಸಹಕಾರದೊಂದಿಗೆ
ಸಂಬಂಧಪಟ್ಟ ಟ್ರಾಫಿಕ್ಕಿನ ಇನ್ಸ್ಪೆಕ್ಟರ್ ಕೂಡ ದೇವಸ್ಥಾನದಲ್ಲಿ ನಾವು ಒಂದು ಮಾತುಕತೆ ಮಾಡಿ ಅಲ್ಲಿ ಒಂದಷ್ಟು ಅವರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ಗಳು ಟೆಂಪಲ್ ಕಡೆಯಿಂದ ತಮ್ಮ ಕಡೆಯಿಂದ ತಾವು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಈಗಾಗಲೇ ಅವರು ತಮ್ಮ ಕಡೆಯಿಂದ ಈ ಜಾತ್ರೆಯೆಲ್ಲ ಮುಗಿದ ನಂತರ ಏನು ನಾವು ನಮ್ಮ ಸಿಬ್ಬಂದಿಗಳನ್ನು ಕೊಡ್ತೇವೆ, ನಾವು ಅಲ್ಲಿಗೆ ಮಾರ್ಕಿಂಗ್ ಮಾಡುವಂಥ ಪಾರ್ಕಿಂಗ್ ಒಂದು ಬಾಕ್ಸ್ ಥರ ಏನು ರಸ್ತೆಗಳನ್ನು ಬಿಟ್ಟು ಏನು ಸುಗಮವಾಗಿ ಏನು ವಾಹನ ಸಂಚಾರಕ್ಕೆ ಬಿಟ್ಟು ಒಂದಷ್ಟು ಜಾಗವನ್ನು ಮಾತ್ರ ಸೀಮಿತ ಮಾಡಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡುವುದು, ಮತ್ತೆ ಆ ರಸ್ತೆಯ ಮುಂದಗಡೆಗೆ ಇಕ್ಕೆಲಗಳಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ಸಾಕಷ್ಟು ಜಾಗಗಳು ಉಂಟು, ಅಲ್ಲಿ ಕೂಡ ಮಾರ್ಕ್ ಮಾಡಿಕೊಟ್ರೆ ಸಾರ್ವಜನಿಕರಲ್ಲಿ ಪಾರ್ಕ್ ಮಾಡಿದರೆ ಈ ರೀತಿಯ ಗೊಂದಲಗಳು ಇಲ್ಲಿ ಏನು ಪಾರ್ಕಿಂಗ್ ಜಾಮ್ ಆಗ್ತದೆ ಅದನ್ನು ತಡೆಗಟ್ಟುವಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ಈ ನಿವಾರಣೆ ಮಾಡಲಿಕ್ಕೆ ನಾವು ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಹುಡುಕ್ತೇವೆ. ಒಂದು ಇನ್ನೊಂದು, ಈಗಾಗಲೇ ನೀವು ಕ್ಲಿಪ್ಪಿಂಗ್ಗಳಲ್ಲಿ ತೋರಿಸಿದ್ದೀರಿ, ಸಾರ್ವಜನಿಕರದ್ದು ಒಂದೇ ಮಾತು ಏನು ಹೇಳಿದರೆ ಆ ಬಸ್ ಸ್ಟ್ಯಾಂಡ್ ಏನಿದೆ ಅದೊಂದು ಬಾಟಲ್ ನೆಕ್. ಯಾಕೆ ಹೇಳಿದರೆ ಅಲ್ಲಿ ವಿಶಾಲವಾದ ಜಾಗ ಇದೆ ಜಂಕ್ಷನ್, ಆದರೆ ಅಲ್ಲಿ ಪಾರ್ಕಿಂಗ್ ಮಾಡೋದ್ರಿಂದ ಅಲ್ಲಿ ವಾಹನ ಸಂಚಾರಕ್ಕೆ ಮತ್ತು ಅಲ್ಲಿ ವಾಹನ ಬಂದು ಬಸ್ಸು ಬಂದು ತಂಗುದಾಣ ಅಲ್ಲೇ ಇದ್ದದ್ರಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಉಂಟು. ನಾವು ಆ ಈಗಾಗಲೇ ಆ ಬಸ್ ನಿಲ್ದಾಣವನ್ನು ಎದುರುಗಡೆಗೆ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಲಿಕ್ಕೆ, ಯಾಕೆ ಹೇಳ್ತಾ ಇದ್ದೇನೆ ಹೇಳಿ, ತಾತ್ಕಾಲಿಕವಾಗಿ ಈಗ ಇನ್ನೊಂದು ಯೋಜನೆ ಇದೆ ನಮ್ಮದು. ಈ ರಸ್ತೆ ಎಂಡ್ ಆಗುವಾಗ ನಮ್ಮದೇ ಒಂದು ಪ್ರಾಪರ್ಟಿ ಇದೆ, ಸುಮಾರು ಒಂದು 2 ಎಕರೆ ಜಾಗ ಇದೆ. ಈ ನಮ್ದು ಈಗಾಗಲೇ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ನಮ್ಮ ಮಹಾನಗರ ಪಾಲಿಕೆ ಸಿಬ್ಬಂದಿಗಳ ಕ್ವಾರ್ಟರ್ಸ್ ಇದೆ, ಅಲ್ಲಿ ಸಾಕಷ್ಟು ಓಪನ್ ಜಾಗಗಳಿದೆ. ಅಲ್ಲಿ ಒಂದು ಈಗಾಗಲೇ ನಾವು ಲೇಔಟ್ ಸ್ಕೆಚ್ ಎಲ್ಲ ಮಾಡಿದ್ದೇವೆ, ಪ್ಲಾನ್ ಎಲ್ಲ. ಮುಂದಿನ ದಿವಸಗಳಲ್ಲಿ ಅಲ್ಲಿ ಸುಸಜ್ಜಿತವಾದಂತಹ ಒಂದು ಬಸ್ ಸ್ಟ್ಯಾಂಡ್ ಮಾಡುವಂತಹ ಯೋಜನೆ ಕೂಡ ಇದೆ. ಅದು ಬೇರೆ ಬೇರೆ ಕಾರಣಗಳಿಂದ ಎದುರೋಗ್ಲಿಲ್ಲ. ಯಾಕೆ ಹೇಳಿದ್ರೆ ಈ ಹಿಂದೆ ನಾವು ಮಂಕಿ ಸ್ಟ್ಯಾಂಡ್ ಬಳಿಯಲ್ಲಿ ಒಂದು ಇದು ಮಾಡಿದ್ದೆವು, ಮಂಗಳಾದೇವಿಯ ಬಸ್ ತಂಗುದಾನ ಹೇಳಿ, ಸ್ವಲ್ಪ ಇದಾಯ್ತು. ಯಾಕೆ ಹೇಳಿದ್ರೆ ಒಂದು ಅದು ಫೀಸಿಬಲ್ ಇಲ್ಲ, ಒಂದು ಕಡೆ ಟರ್ನಿಂಗ್ ಬರ್ತಾ ಉಂಟು, ಮತ್ತೆ ಸಾಕಷ್ಟು ಸಣ್ಣ ಜಾಗ ಆಗೋದ್ರಿಂದ ಅಲ್ಲಿ ಬಸ್ಸುಗಳು ಹೋಗಿ ನಿಲ್ಲಿಕ್ಕೆ ಕೇಳ್ತಾ ಇಲ್ಲ. ಸಾರ್ವಜನಿಕರಿಗೆ ಅಲ್ಲಿ ಅನಾನುಕೂಲ, ಅಲ್ಲಿ ಮೂಲಭೂತ ಸೌಕರ್ಯಗಳು ಬೇರೆ ಬೇರೆ ಬೇಕು, ಬಸ್ ಶೆಲ್ಟರ್ ಬೇಕು, ಟಾಯ್ಲೆಟ್ ಇಂಥದ್ದೆಲ್ಲ ಸೌಲಭ್ಯಗಳು ಬೇಕು. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಅಲ್ಲಿ ಈಗ ತಾತ್ಕಾಲಿಕವಾಗಿ ಅದನ್ನು ಖಂಡಿತವಾಗಲೂ ಅದನ್ನು ಶಿಫ್ಟ್ ಮಾಡ್ತೇವೆ. ಈಗ ಸಾಕಷ್ಟು ಜನರು ಅದನ್ನು ಹೇಳ್ತಾ ಇದ್ದಾರೆ, ಖಂಡಿತವಾಗಲೂ ಈಗ ತಾತ್ಕಾಲಿಕವಾಗಿ ಸಮಸ್ಯೆ ಕೂಡ ಸದ್ಯಕ್ಕೆ ಪರಿಹಾರ ಆಗ್ತದೆ ಅದನ್ನು ಶಿಫ್ಟ್ ಮಾಡಿದ್ರೆ, ಅದನ್ನು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಖಂಡಿತವಾಗಲೂ. ಓಕೆ ಸರಿಗೆ, ಮತ್ತೊಂದು ಮುಖ್ಯವಾಗಿ ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಒಂದು ಟಾಯ್ಲೆಟ್ ನೋಡಿದ್ರೆ, ಅವ್ರು ಹೇಳಿದ್ರು ಮೇಜರ್ ಆಗಿ ಅಲ್ಲಿ ನೀರಿಲ್ಲದೆ ಇರೋ ಕಾರಣಕ್ಕೋಸ್ಕರ ನಾವು ಮುಚ್ಚತಾ ಇದ್ದೀವಿ, ನಮ್ಮ ಜೇಬಿಂದ ನಾವು ಹಣ ಕೊಡ್ಬೇಕಾಗುತ್ತೆ ನೀರು ಬೇಕು ಅಂತ ಹೇಳಿದ್ರೆ, ಏನ್ ಸರಿ ಸಮಸ್ಯೆ? ನೋಡಿ, ಸಾರ್ವಜನಿಕ ಟಾಯ್ಲೆಟ್ ಈ ಮಹಾನಗರ ಪಾಲಿಕೆಯ ಒಟ್ಟು ನೀವು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತಗೊಂಡ್ರೆ ನನಗೆ ತಿಳಿದ ಹಾಗೆ ಈ ಸಾರ್ವಜನಿಕ ಟಾಯ್ಲೆಟ್ಗಳೇ ಬೆರಳೆಣಿಕೆಯದಿರುವುದು, ಕೆಲವೊಂದು ಪ್ರೈಮ್ ಪ್ಲೇ ಲೊಕೇಶನಲ್ಲಿ ಇರ್ಬೋದು, ಅದು ಬಿಟ್ಟರೆ ಒಳಗೆ ಒಳಗೆ ನೀವು ತಗೊಂಡ್ರೆ ಬೇರೆ ಬೇರೆ, ಈಗ ಮಂಗಳಾದೇವಿ ಇರ್ಬೋದು, ಬೇರೆ ಎಲ್ಲ ವಾರ್ಡ್ಗಳಿಗೆ ಕಂಪೇರ್ ಮಾಡಿದರೆ ಭಾಳ ಬೆರಳೆಣಿಕೆಯ ಸಾರ್ವಜನಿಕ ಶೌಚಾಲಯಗಳಿರುವುದು. ಇದು ಯಾತಕ್ಕೋಸ್ಕರ ಹೇಳಿದರೆ, ಒಂದು ಸಾರ್ವಜನಿಕ ಶೌಚಾಲಯಗಳನ್ನು ಮಾಡಲಿಕ್ಕೆ ಅಷ್ಟು ಸುಲಭದಲ್ಲಿ ನೇಬರಿಂಗ್ ಮನೆಯವರು ಅಥವಾ ವಸತಿ ಸಮುಚ್ಚಯ ಇರ್ಬೋದು, ಮತ್ತು ನಿಮ್ಮ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅವರು ಬಿಡುವುದಿಲ್ಲ, ನಮಗೆ ವಾಸನೆ ಬರ್ತದೆ ಅದನ್ನು ಮೇಂಟೈನ್ ಮಾಡೋದಿಲ್ಲ. ಒಂದು ನಮ್ಮ ಪುಣ್ಯವತ್ತ ಇದು ಏನು ಹೇಳಿದರೆ, ನಮ್ಮ ಅಲ್ಲಿಯ ಸಾರ್ವಜನಿಕರು ಅದೃಷ್ಟವಂತರು. ಯಾಕೆ ಹೇಳಿದರೆ ಒಂದು ಸಾರ್ವಜನಿಕ ಶೌಚಾಲಯ ಖಂಡಿತ ಒಂದು ಇಲ್ಲ, ನಾನೊಂದು ಹೇಳ್ತೇನೆ, ಅಲ್ಲಿ ಆಗ್ತಾ ಉಂಟು. ಆದ್ರೆ ಇದನ್ನು ನಿರ್ವಹಣೆ ಮಾಡುವುದು ಬಹಳ ಕಷ್ಟಕರವಾದ ಕೆಲಸ, ಬಹಳ ಅಷ್ಟು ಸುಲಭಕರವಾದ ಕೆಲಸ ಇಲ್ಲ. ಯಾಕೆ ಹೇಳ್ತಾ ಇದ್ದೇನೆ, ಈ ಮಂಗಳಾದೇವಿ ಅಂತ ಭಾಗದಲ್ಲಿ ಇವತ್ತು ಶೌಚಾಲಯ ಇದ್ರೆ ಇದನ್ನೆಲ್ಲವೂ ಕೂಡ ನಾವು ಔಟ್ರೇಟ್ ಇದು ಮಾಡಿದ್ದೇವೆ, ಏನ್ ಹೇಳಿದ್ರೆ ನಿರ್ವಹಣೆಗೆ ಬೇರೆ ಔಟ್ಸೋರ್ಸ್ ಮಾಡಿದ್ದೇವೆ ನಾವು. ಆದ್ರೆ ಔಟ್ಸೋರ್ಸ್ ಮಾಡಿದ ವ್ಯಕ್ತಿಗೆ ಅದರಲ್ಲಿ ಆದಾಯ ಬಂದ್ರೆ ಮಾತ್ರ ಅವನಿಗೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಬಹಳ ಒಂದು ಸಮಸ್ಯೆ ಏನ್ ಹೇಳಿದ್ರೆ, ಹಾಗಾದ್ರೆ ಈ ಟಾಯ್ಲೆಟ್ ಇಲ್ಲದೇ ಇದ್ರೂ ನಡೀತಿತ್ತಲ್ಲ? ಅಲ್ಲಲ್ಲ, ಇಲ್ಲಿ ಅಲ್ಲ ಇಲ್ಲಿ ಆಗ್ತಾ, ನಾನೇನು ಹೇಳ್ತೇನೆ, ಕುಂದು ಕೊರತೆಗಳನ್ನ ಇದು ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ಅದನ್ನು ನೇರ ಇದು ಇಲ್ಲದಿದ್ರೆ ಅಂತ ಹೇಳಿಕ್ ಬರೋದಿಲ್ಲ. ಯಾಕೆ ಹೇಳಿದ್ರೆ ಅಲ್ಲಿ ಯಾತಕ್ಕೋಸ್ಕರ ಸಮಸ್ಯೆಗಳಾಗ್ತಾ ಇದೆ, ಅದಕ್ಕೊಂದು ಕೆಲವು ಕಾರಣಗಳನ್ನು ನಾನು ಹೇಳ್ತಾ ಇದ್ದೇನೆ. ಅಲ್ಲಿ ಆ ಮಾಡ್ತಿರುವ ಏಜೆನ್ಸಿಗೆ ಆದಾಯ ಇಲ್ಲ, ಅವನಿಗೆ ಖರ್ಚು ಹೆಚ್ಚಾಗ್ತದೆ. ಈಗ ಅವ ನಾನು ಇದರಲ್ಲಿ ನೋಡಿದ್ದೇನೆ ನಿಮ್ಮ ಕ್ಲಿಪ್ಪಿಂಗಲ್ಲಿ, ಅವ ಹೇಳ್ತಾ ಇದ್ದೇನೆ ನೀರು ಎಲ್ಲಿಯಾದ್ರೂ ಇಲ್ಲದಿದ್ದರೆ 1,000 ನನ್ನ ಜೇಬಿಂದ ಕೊಡಬೇಕು ಹೇಳಿ. ಸರಿ, ಅವನು ಏನು ಹೇಳಿದರೆ ಈ ಅದೇ ನೀವು ಬೇರೆ ಕಡೆ ರೆವೆನ್ಯೂ ಎಲ್ಲಿ ಹೆಚ್ಚು ಉಂಟು, ಈಗ ಹಂಪನ್ ಕಟ್ಟದಂಥ ಜಾಗದಲ್ಲಿ ಅದು ಅವನಿಗೆ ಲೆಕ್ಕನೇ ಇಲ್ಲ, ಅಂದರೆ ಅವನಿಗೆ ಸಾಕಷ್ಟು ರೆವೆನ್ಯೂ ಬರ್ತದೆ. ಮತ್ತು ಇಲ್ಲಿ ಉಪಯೋಗಿಸುವವರು ಸಾಕಷ್ಟು ಜನರು ಬಸ್ಸು ನಿರ್ವಾಹಕರು ಮತ್ತು ಚಾಲಕರು, ಅವರೇನು ಮಾಡ್ತಾರೆ, ಸಹಜವಾಗಿ ಸಹಕರಿಸ್ತಾರೆ ಹೆಚ್ಚಿನವರು. ಕೆಲವೊಂದು ಅವರೇ ರಿಪೀಟೆಡ್ ಅವರೇ ಬರ್ತಾರೆ 1-2-3 ಸಲ, ಒಮ್ಮೊಮ್ಮೆ ಅವನಿಗೂ ಹಣ ತಗೊಳ್ಳಿಕ್ಕೆ ಮುಜುಗರ, ಇವರು ಒಮ್ಮೊಮ್ಮೆ ನಿರಾಕರಣೆ ಮಾಡಿದ್ದು ಸನ್ನಿವೇಶಗಳು ಇದೆ. ಹಾಗಾಗಿ ಅಲ್ಲಿ ಒಂದು ಅಷ್ಟು
ಇದಿದೆ. ಆದ್ರೆ ಈಗಿನ ಪರಿಸ್ಥಿತಿ, ಹಲೋ ಹಲೋ, ನಮಸ್ತೆ ಸರ್. ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಮಾತಾಡ್ತಾರೆ, ಮಂಗಳಾದೇವಿ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಓಕೆ, ಮಾತಾಡಿ ಸರ್, ನಮ್ ಜೊತೆ ಕಾರ್ಪೊರೇಟ್ ಇದ್ದಾರೆ, ಮಾತಾಡಿ. ಮಾತಾಡಿ ಮಾತಾಡಿ ಮಾತಾಡಿ, ಕೇಳಿಸ್ಕೊಡ್ತಾ ಇದ್ದಾರೆ. ಹೇಳಿ. ನಮಸ್ಕಾರ, ಹೇಳಿ. ನಾನು ವಿಶ್ವನಾಥ್. ಹೇಳಿ ಸರ್. ಮಂಗಳಾದೇವಿ ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಮಾತಾಡೋದು, ಧರ್ಮಾನಂದ ಚಿತ್ರ ಹತ್ರ. ಆಯ್ತು, ನಮಸ್ಕಾರ, ಹೇಳಿ. ಈಗ ಮಂಗಳಾದೇವಿ ದೇವಸ್ಥಾನದ ಹತ್ರ ಪಾರ್ಕಿಂಗ್ ನ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಂತ ಹೇಳಿದ್ರೆ ಇಡೀ ಮಾರ್ಗದಲ್ಲಿ ಅಲ್ಲಿ ವಾಹನಗಳನ್ನು ನಿಲ್ಲಿಸ್ತಾರೆ, ಅಲ್ಲಿ ಒಂದು ಲೈನ್ ಅನ್ನು ಕೂಡ ಹಾಕಿದ್ದಾರೆ, ಎಡಬದಿ ಬಲಬದಿ ಅಂತ. ಆದ್ರೆ ಅದನ್ನು ಯಾರು ಗಮನಿಸುವುದಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಮುಖ್ಯವಾಗಿ ಹಬ್ಬದ ದಿವಸಗಳಲ್ಲಿ ಮತ್ತು ಶುಕ್ರವಾರ ದಿವಸ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕು ಒಂದು. ಆಮೇಲೆ ಎರಡನೇದೇನಂತ ಹೇಳಿದ್ರೆ ನಮ್ಮ ಎರಡನೇ ಬ್ರಿಡ್ಜ್ ಹತ್ರ ಅಂದ್ರೆ ಕಾಶೇಜ್ ಎದುರುಗಡೆ ಅಲ್ಲಿ ನೀರು ಲೀಕೇಜ್ ಆಗಿ ಹೋಗ್ತಾ ಇದೆ. ಇದು ಬಹಳ ದಿವಸದಿಂದ, ಅದು ನಿಮಗೆ ಸಂಬಂಧಪಟ್ಟದಲ್ಲದಿದ್ರು ಕೂಡ ಸಂಬಂಧಪಟ್ಟವರು ಗಮನ ತರಬೇಕು. ಏನಂತಂದ್ರೆ ಅಲ್ಲಿ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ, ಬಹಳ ಬಹಳ ದೂರದಲ್ಲಿ ನೀರು ಹರಿತಾ ಇದೆ, ಅದನ್ನ ಸ್ವಲ್ಪ ನೋಡಬೇಕು. ಆಯ್ತು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವರು ಕೂಡ ಅದಕ್ಕೆ ಪೂರಕವಾಗಿ ಪ್ರಶ್ನೆಯನ್ನು ಎತ್ತಿದ್ದಾರೆ. ಖಂಡಿತವಾಗಿ ಮಾತಾಡೋಣ, ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ಪ್ರೇಕ್ಷಕರು ಇನ್ನಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ಮತ್ತಷ್ಟು ಸಮಸ್ಯೆಗಳ ಬಗ್ಗೆ ಪ್ರೇಮಾನಂದ ಅವರು ಏನು ಕ್ರಮ ತಗೊಂಡಿದ್ದಾರೆ ಅದರ ಬಗ್ಗೆ ನಾವು ಕೂಡ ಕೇಳಬೇಕಾಗಿದೆ. ಅದಕ್ಕಿಂತ ಮುಂಚೆ ಸಣ್ಣ ಬ್ರೇಕ್. ಮತ್ತೆ ಸ್ಪಂದನ ದುರ್ಬೀನು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಮಂಗಳಾದೇವಿ ವಾರ್ಡ್ನ ಕಾರ್ಪೊರೇಟರ್ ಆಗಿರುವಂತಹ ಪ್ರೇಮರಾಜ್ ಶೆಟ್ಟಿ ಅವರು. ಸರಿಗ ಕೇಳ್ಬೇಕಂತ ಹೇಳಿದ್ರೆ ಒಬ್ರು ಅವರ ಕಾನ್ಸರ್ನ್ ಕೂಡ ಹೇಳಿದ್ರು, ಮುಖ್ಯವಾಗಿ ಏನಂತ ಹೇಳಿದ್ರೆ ರಸ್ತೆ ಸಮಸ್ಯೆ ಒಂದು ಹೇಳಿದ್ರು, ಮತ್ತಿನ್ನೊಂದೇನೋ ಮಾತಾಡಿದ್ರು ಅವರು, ಒಂದು ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ. ಈಗಾಗಲೇ ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ದೆವು. ಖಂಡಿತವಾಗ್ಲೂ ಈಗಾಗಲೇ ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ಅವರು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವರಲ್ಲಿ ಇನ್ನೊಮ್ಮೆ ಮಾತಾಡಿ ಪರಿಪೂರ್ಣವಾಗಿ ಅದನ್ನ ನಿವಾರಿಸುವಲ್ಲಿ ಖಂಡಿತವಾಗ್ಲೂ ನಾನು ಪ್ರಯತ್ನ ಮಾಡ್ತೇನೆ. ಇನ್ನೊಂದು ನೀರು ಲೀಕೇಜ್ ಅಂತ ಹೇಳಿದ್ರು, ನನಗೆ ತಿಳಿದಾಗ ಅದು ನನ್ನ ವಾರ್ಡಿಗೆ ಸಂಬಂಧಪಟ್ಟದಲ್ಲ, ಆದ್ರೆ ಖಂಡಿತವಾಗ್ಲೂ ಅದನ್ನ ತಕ್ಷಣ ಇವತ್ತೇ ರಾತ್ರಿ ಇಲ್ಲದಿದ್ರೆ ನಾಳೆ ಬೆಳಿಗ್ಗೆ ಅದನ್ನ ಸಂಬಂಧಪಟ್ಟ ಇಂಜಿನಿಯರ್ ಅವರಿಗೆ ತಿಳಿಸ್ತೇನೆ. ಮಾಡ್ಬೋದು, ಅದೇನು ಮೇಂಟೆನೆನ್ಸ್ ಕೆಲಸ ನಮ್ದು ಕೂಡ ನಾವು ಮಾತಾಡ್ತಿದ್ವಿ, ಅದಕ್ಕೆ ಆ ಒಂದು ಚರ್ಚೆ ಕೂಡ ನಿಂತಿತ್ತು. ಅದರ ಬಗ್ಗೆ ಅಂತ ಹೇಳಿದ್ರೆ ಏನು ನೀರು ಅಲ್ಲಿ ಶೌಚಾಲಯಕ್ಕೆ ಏನು ನೀರು ಬೇಕಾಗುತ್ತೆ, ಅದನ್ನು ಪೂರೈಸುವಂತಹ ಒಂದು ವ್ಯವಸ್ಥೆಗಳಾಗುತ್ತಾ ಹೇಗೆ? ಈಗ ಶೌಚಾಲಯದು ವಿಶೇಷವಾಗಿ ಶೌಚಾಲಯಕ್ಕೆ ಸಾಕಷ್ಟು ನೀರಿದ್ರೆ ಮಾತ್ರ ಅದನ್ನು ಶುಚಿತ್ವವಾಗಿ ಇಡಲಿಕ್ಕೆ ಆಗ್ತದೆ. ಈಗಾಗಲೇ ಆ ಅಲ್ಲಿಯ ಏನು ನಿರ್ವಹಣೆ ಮಾಡ್ತಾನೆ ಆ ಸಿಬ್ಬಂದಿಯು ಕೂಡ ನನಗೆ ದೂರನ್ನು ಕೊಟ್ಟಿದ್ದಾನೆ. ನಾನು ದಸರಾ ಸಮಯದಲ್ಲಿ ಆ ಟಾಯ್ಲೆಟನ್ನು ಒಳಗೆ ಹೋಗಿ ನಾನು ವೀಕ್ಷಣೆ ಮಾಡಿದ್ದೆ, ಸರಿಸುಮಾರು ಶುಚಿತ್ವವಾಗಿ ಇಟ್ಟಿದ್ದ. ಆದರೆ ಒಂದು ದೂರ ಏನಿತ್ತು ಹೇಳಿದರೆ ನನಗೆ ನೀರು ಸಾಕಾಗ್ತಾ ಇಲ್ಲ, ನಗರ ಪಾಲಿಕೆಯ ಕಾರ್ಪೊರೇಷನ್ ನೀರು ಖಾಲಿ ಆಗ್ತದೆ, ಸಾಕಷ್ಟು ಬೇಡಿಕೆ ಇದೆ ಇಲ್ಲಿ, ಸಾಕಷ್ಟು ಸಾರ್ವಜನಿಕರು ಬರ್ತಾರೆ ಜಾತ್ರಾ ಸಮಯದಲ್ಲಿ. ನಾನು ಅವನಿಗೆ ಹೇಳಿದ್ದೇನೆ, ನಿಮಗೆ ಎಲ್ಲಿಯಾದರೂ ನೀರಿನಲ್ಲಿ ಕೊರತೆ ಆದರೆ ಟ್ಯಾಂಕರಲ್ಲಿ ಕೊಡುವಂಥ ವ್ಯವಸ್ಥೆ ನಗರ ಪಾಲಿಕೆಯಿಂದ ಮಾಡುವಂತ ಹೇಳಿದ್ದೇವೆ. ಮಧ್ಯ ಮಧ್ಯದಲ್ಲಿ ಈ ರೀತಿಯ ಸಮಸ್ಯೆಗಳು ಬರ್ತದೆ, ಅಂದರೆ ಎಲ್ಲಿಯಾದರೂ ನೀರಿನ ಕೊಳವೆಯಲ್ಲಿ ನೀರಿಲ್ಲದ್ರೆ ತಕ್ಷಣ ಅಲ್ಲಿ ಎಂಟಿ ಆಗ್ತದೆ, ಅವ ಸ್ವಲ್ಪ ಅದನ್ನು ಹಣ ಕೊಟ್ಟು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಎದುರು ನೋಡ್ತಾನೆ. ಯಾಕೆ ಹೇಳಿದ್ರೆ ಅದು ದೊಡ್ಡ ಮೊತ್ತದ ಇದು, ಅದಕ್ಕೋಸ್ಕರ ಅವನ ಏನು ಆದಾಯದ ದೊಡ್ಡ ಅಂಶ ಅಲ್ಲಿ ಹೋಗಿಬಿಡ್ತದೆ. ನಾನು ಹೇಳಿದ್ದೇನೆ, ಮುಂದಿನ ನನ್ನ ಫೋನ್ ನಂಬರ್ ಕೊಟ್ಟು ಹೇಳಿದ್ದೇನೆ, ಮುಂದೆ ಎಲ್ಲಿಯಾದರೂ ಈ ರೀತಿಯ ನೀರಿನ ಸಮಸ್ಯೆ ಆಗಿದೆ ನನಗೆ ತಿಳಿಸು, ಅದಕ್ಕನ್ನು ಪರಿಹಾರ ಮಾಡುವ ಕೆಲಸದಲ್ಲಿ ಮಾಡುವಂತ ಹೇಳಿದ್ದೇನೆ ನಾನು. ಸರಿಗೆ ಮತ್ತೊಂದು ಮುಖ್ಯವಾದ ಸಮಸ್ಯೆ ನಮಗೆ ಕೇಳಿ ಬಂದಿರುವಂಥದ್ದು, ನಾವು ಅಲ್ಲಿ ಹೋಗಿ ನೋಡಿದಾಗ ಮುಖ್ಯವಾಗಿ ಕುವೆಲ್ಲೋ ರಸ್ತೆದು ಸಮಸ್ಯೆ, ಅಲ್ಲಿ ಒಂದು ನಾಮಫಲಕ ಬಿದ್ದಿದೆ ಅಂತ ಎಲ್ಲ, ಕುವೆಲ್ಲೋ ಅನ್ನೋ ಅಂತ ಇದು ರೋಡಿಗೆ ಹಾಕಿರುವಂಥ ಬೋರ್ಡ್ ಕೆಳಗೆ ಅದನ್ನು ಕೆಡವಿ ಹಾಕಿದ್ದಾರೆ, ಅದನ್ನು ತೆರವುಗೊಳಿಸುವಂತಹ ಯಾವುದೇ ಕೆಲಸಗಳು ಕಾರ್ಪೊರೇಷನಿಂದ ಅಥವಾ ಕಾರ್ಪೊರೇಟರ್ನಿಂದ ನಡೆದಿಲ್ಲ ಅನ್ನೋ ಅಂತಹ ಇದು ಐನಾರೋಪಗಳು ಕೇಳಿ ಬಂದಿದೆ. ಇದರ ಬಗ್ಗೆ ಏನು ಹೇಳ್ತೀರಿ?
ಬೋರ್ಡ್ ನೀವು ನಾಮಫಲಕದ ನೋಡುವ ಅದನ್ನ ಎಲ್ಲಿಯಾದ್ರೂ ಆ ರೀತಿ ಇದಾಗಿದ್ರೆ ಅದನ್ನ ತೆರವುಗೊಳಿಸುವಂತಹ ಕಾರ್ಯ ನಮ್ಮ ಕಡೆಯಿಂದ ಮಾಡಿ. ಅದಕ್ಕೋಸ್ಕರ ಇಲ್ಲಿವರೆಗೆ ಇದೊಂದಾಗಲಿಲ್ಲ. ಮುಖ್ಯವಾಗಿ ಅದು ಆ ಒಂದು ಹೆಸರಿನ ವಿಚಾರದಲ್ಲಿ ಕೂಡ ಸಾಕಷ್ಟು ಗೊಂದಲಗಳಿತ್ತು. ನಾಮಕರಣ ಗೊತ್ತಾಯ್ತು ನನಗೆ. ಅದು ನಾಮಫಲಕ ಯಾವುದಾದ್ರೂ ಒಂದು ರಸ್ತೆಗೆ ಈ ಹಿಂದೆ ನಗರ ಪಾಲಿಕೆಯಲ್ಲಿ ಅಧಿಕೃತವಾಗಿ ಆ ರಸ್ತೆಗೆ ಹೆಸರನ್ನ ನಾವು ನಾಮಕರಣ ಮಾಡಿದ್ರೆ, ಹೆಸರಿಟ್ಟಿದ್ರೆ, ಅದನ್ನ ಸಾರ್ವಜನಿಕರು ಅವರೇ ವಾಲಂಟಿಯರ್ಲಿ ಬಂದು ನಾಮಫಲಕವನ್ನು ಹಾಕಿರೋದಿರ್ಬೋದು ಸಂಘ ಸಂಸ್ಥೆಗಳು. ಇನ್ನೊಂದು ನಗರ ಪಾಲಿಕೆಯಿಂದ ಹಾಕಿರುವಂಥದ್ದು. ಈಗ ನಾವು ಇತ್ತೀಚೆಗಿನ ದಿನಗಳಲ್ಲಿ ಆ ರೀತಿಯ ನಾಮಫಲಕವನ್ನು ಹಾಕಿದ್ದಿಲ್ಲ ನಗರ ಪಾಲಿಕೆಯಲ್ಲಿ. ಆದರೆ ಇದ್ದ ನಾಮಫಲಕಗಳಿಗೆ ಪೇಂಟ್ ಹೊಡೆಯುವಂಥದ್ದು, ಅಲ್ಲಿ ಎಲ್ಲಿಯಾದರೂ ಅದರ ಹೆಸರನ್ನು ಬರೆಯುವಂಥದ್ದು ಕಾರ್ಯಗಳನ್ನು ನಾವು ಮಾಡ್ತೇವೆ. ಆದರೆ ನಗರ ಪಾಲಿಕೆಯಲ್ಲಿ ನಮ್ಮ ನಗರ ಪಾಲಿಕೆಯ ಪರಿಷತ್ತಿನಲ್ಲಿ ನಿರ್ಣಯ ಆಗದೆ, ನಮ್ಮ ನಗರ ಪಾಲಿಕೆಯಲ್ಲಿ ಆ ರಸ್ತೆಗೆ ನಾಮಕರಣ ಆಗದೆ ಸಾರ್ವಜನಿಕರಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತು ಯಾರಾದರೂ ಒಬ್ಬ ವ್ಯಕ್ತಿ ಆ ರೀತಿ ಯಾವುದೇ ಒಂದು ಅವನ ಮನೆಗೆ ಹೋಗುವ ರಸ್ತೆ ಇರ್ಬೋದು, ಇನ್ನಿತರ ಯಾವುದೇ ರಸ್ತೆಗಳಿಗೆ ಏಕಾಏಕಿಯಾಗಿ ಇಡಲಿಕ್ಕಿಲ್ಲ. ಆ ರೀತಿ ಇಡುದಿದ್ರೂ ಕೂಡ ಅವ ನಗರ ಪಾಲಿಕೆಗೆ ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ನಿರ್ಣಯಗಳಾಗಿ ಮತ್ತೆ ಇಡಬೇಕು. ನನಗೆ ನೀವು ಹೇಳುವ ಒಂದು ವಿಷಯದಲ್ಲಿ ನನಗೆ ಗೊತ್ತಾಯ್ತು ನಮ್ಗೆ ಯಾವ್ದು ಹೇಳೋದು ಹೇಳಿ. ಒಂದು ರಸ್ತೆಗೆ ಮಂಗಳಾದೇವಿಯಲ್ಲಿ ಬರುವಂತಹ ಒಂದು ಶಾಂತಿ ನಮ್ಮ ಜಪ್ಪು ಮಿಷಿನ್ ರಸ್ತೆ ಏನು ಹೇಳ್ತಾರೆ ಅಲ್ಲಿ ಏನ ಅಲ್ಲಿಯ ಒಬ್ರು ಮನೆಯವರು ಅದನ್ನ ಇಟ್ಟಿದ್ದಾರೆ. ಏನ ಸ್ವಲ್ಪ ಸಾರ್ವಜನಿಕರಿಂದ ಈ ಹಿಂದೆ ಅದಕ್ಕೆ ಬೇರೆನೆ ಪ್ರತಿರೋಧಗಳು ಇದು ಯಾರ ಇದು ನನಗೆ ಸಾಕಷ್ಟು ಫೋನ್ಗಳು ಮಾಡಿದ್ದಾರೆ. ಇದು ಅಧಿಕೃತವಾಗಿ ಹಾಕಿದ್ದ ನಾನು ಹೇಳಿದ್ದೇನೆ ಇಲ್ಲ ಅಧಿಕೃತವಾಗಿ ಅಲ್ಲ. ಯಾರ ಒಬ್ರು ಅರ್ಜಿಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ನಿರ್ಣಯಗಳು ನಗರ ಪಾಲಿಕೆಯಿಂದ ಹಾಕಿದ್ದಾರೆ. ಅವರು ಸ್ವಲ್ಪ ತರಾತುರಿಯಲ್ಲಿ ನಿರ್ಣಯಗಳಾಗದೆ ನಮ್ಮ ಅನುಮತಿ ಇಲ್ಲದೆ ಹಾಕಿದ್ದಾರೆ. ಸಾರ್ವಜನಿಕರು ಕೂಡ ಅದಕ್ಕೆ ಪ್ರತಿರೋಧವಾಗಿ ಅದನ್ನು ಕೆಡವಿದ್ದಾರೆ, ದೂಡಿ ಹಾಕಿದ್ದಾರೆ ಅನ್ನುವಂಥ ದೂರುಗಳು ಕೂಡ ನನಗೆ ಬಂದಿದೆ. ಮತ್ತೆ ಅದನ್ನು ಆ ಇಶ್ಯೂ ಇಲ್ಲಿ ಕೂಡ ಮುಂದಕ್ಕೆ ಹೋಗ್ಲಿಲ್ಲ. ಅದ ಅಲ್ಲಿಯೇ ಇದೆ. ಮೋದಿ ಮುಚ್ಚಿದ ಕೆಂಡ ತರ ಇದೆ ಅನ್ನಂತ ಮಾತುಗಳು ಕೇಳಿದ್ದೇನು ಅಂತ ವಿಚಾರಗಳೇನಿಲ್ಲ. ಇವತ್ತು ಮೋದಿ ಮುಚ್ಚಿದ ಕೆಂಡಗಳೇನು ಹೇಳಿದ್ರೆ ಎರಡು ಕಡೆಯಿಂದ ಘರ್ಷಣೆ ಆ ರೀತಿಯ ಇಲ್ಲ. ಯಾರ ಒಬ್ರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಅದನ್ನ ಅರ್ಜಿಯನ್ನು ಕೊಟ್ಟಿದ್ದಾರೆ, ಈ ರಸ್ತೆಗೆ ಇಂಥದ್ದು ಹೆಸರು ಇಡಬೇಕು ಹೇಳಿ ಅವರೊಂದು ಮನವಿಯನ್ನು ಕೊಟ್ಟಿದ್ದಾರೆ. ಮನವಿ ಕೊಟ್ಟು ಆ ಪ್ರಕ್ರಿಯೆ ಪೂರ್ತಿಯಾಗದೆ ಅವರು ನಾಮಕರಣ ಮಾಡಿದ್ದಾರೆ. ಅದು ತಪ್ಪು ಅವರು ಮಾಡಿದ್ದು. ಅದಕ್ಕೋಸ್ಕರ ಸಾರ್ವಜನಿಕವಾಗಿ ಈ ರೀತಿಯ ಪ್ರತಿರೋಧ ಬಂದಿದೆ, ಅದನ್ನು ಕೆಡವಿದ್ದಾರಂತ ಅದನ್ನ ನೋಡಿ. ಮತ್ತೆ ಇನ್ನೊಂದು ವಿಚಾರ, ಅದನ್ನ ಕೆಡವಿದ್ದಾರೆ ಅಂತ ಯಾರು ನೋಡಿದವರು ಇಲ್ಲ ಹೇಳಿದ. ಆದ್ರೆ ಕೆಲವರು ಹೇಳ್ತಾರೆ ವಾಹನ ತಾಗಿ ಅದು ಬಿದ್ದಿದೆ, ಇದು ಹೆವಿ ವೆಹಿಕಲ್ ಏನೋ ತಾಗಿ ಬಿದ್ದಿದೆ. ಕೆಲವರು ಹೇಳ್ತಾರೆ ಕೆಡವಿದೆ. ಆದ್ರೆ ಅದೇನು ಬೂದಿ ಮುಚ್ಚಿದ ಕೆಂಡ ಅಂತ ಏನು ಇಶ್ಯೂ ಆಗಿಲ್ಲ. ಅದನ್ನ ಪರಿಹಾರ ಮಾಡಬಹುದು. ಈಗಾಗಲೇ ಅವರು ಅರ್ಜಿ ಕೊಟ್ಟಿದ್ದಾರೆ ನಗರ ಪಾಲಿಕೆಯಲ್ಲಿ. ಎಲ್ಲಿಯಾದ್ರೂ ಅದನ್ನು ಒಪ್ಪಿಗೆ ಸಿಕ್ಕಿದ್ರೆ ಅವ್ರು ಹಾಕ್ಬೋದು. ಒಪ್ಪಿಗೆ ಸಿಗದಿದ್ರೆ ಅವ್ರು ಹಾಕ್ಲಿಕ್ಕಿಲ್ಲ. ಮುಂದೆ ಏನು ರಸ್ತೆ ಅದಕ್ಕೆ ಹಿಂದೆ ನಾಮಕರಣ ಆಗಿತ್ತು ಅದೇ ರಸ್ತೆ ಮುಂದುವರಿತದಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಸುಮಾರು ವಿಚಾರಗಳ ಬಗ್ಗೆ ಇವತ್ತು ಮಾತಾಡಿದ್ವಿ. ನೀವು ಕೂಡ ಕಾರ್ಪೊರೇಟರ್ ಆಗಿ ಏನು ಜವಾಬ್ದಾರಿ ತಗೊಳ್ತೀರಿ, ಏನೆಲ್ಲ ಕೆಲಸಗಳನ್ನ ಮಾಡ್ತೀರಿ ಇನ್ನು ಮುಂದೆ, ಇಲ್ಲಿವರೆಗೆ ಕೂಡ ಒಳ್ಳೆಯ ಟೈರ್ಲೆಸ್ ವರ್ಕರ್, ಆಮೇಲೆ ಒಳ್ಳೆ ಸ್ಪಂದನೆ ನೀಡ್ತೀರಿ ಜನರ ಕರೆಗಳಿಗೆ, ಅವರ ಸಮಸ್ಯೆಗಳಿಗೆ ಅನ್ನೋಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಈ ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ವೀಕ್ಷಕರ ಜೊತೆ ನಮ್ಮ ಜೊತೆ ಮಾತಾಡೋದಕ್ಕೆ ನಿಮಗೆ ಕಾರ್ಯಕ್ರಮದ ಕಡೆಯಿಂದ ಧನ್ಯವಾದ. ವೀಕ್ಷಕರೇ, ಈ ವಾರದಲ್ಲಿ ನಾವು ಮಂಗಳಾದೇವಿ ವಾರ್ಡ್ನ ಕಾರ್ಪೊರೇಟರ್ ಪ್ರೇಮಾನಂದ ಶೆಟ್ಟಿ ಅವರ ಜೊತೆ ಇದ್ವಿ. ಮುಂದಿನ ವಾರ ಮತ್ತೊಂದು ವಾರ್ಡ್ನ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಮತ್ತು ಮನುಷ್ಯನಿಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.